ಕರ್ತನ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಹೇಗೂ ದೇವರ ಮಹಾಕೃಪೆಯಿಂದ ಈ ದಿನವೆಲ್ಲ ನಮ್ಮ ಕೆಲಸ ಕಾರ್ಯವನ್ನು ಮುಗಿಸಿ ಯಥಾಪ್ರಕಾರವಾಗಿ ಈ ಸಾಯಂಕಾಲದ ವೇಳೆಯಲ್ಲಿ ಆತನ ಪಾದಸ್ಥಾನದಲ್ಲಿ ಕುಳಿತು ಆತನ ಜೀವಗಳ ವಾಕ್ಯಗಳ ಮುಖಾಂತರವಾಗಿ ನಮ್ಮ ಆತ್ಮಿಕ ಜೀವಿತವನ್ನ ಕ್ರಮಪಡಿಸಿ ಅಭಿವೃದ್ಧಿಪಡಿಸಿಕೊಂಡವರಾಗಿ ಆತನ ಮಹಿಮೆಗೋಸ್ಕರವಾಗಿ ಜೀವಿಸುವಂತೆ ಈ ಒಂದು ಸಮಯವನ್ನ ಅವಕಾಶ ಮಾಡಿಕೊಟ್ಟಂತ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾನು ಮೊದಲನೇದಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ಹೇಗೂ ಈ ಒಂದು ದಿವಸಗಳಾದ ಪರಿಸ್ಥಿತಿಗಳನ್ನು ನೋಡುವಾಗ ನಾವು ಅನೇಕ ರೀತಿಯಾದಂತಹ ಪರಿಸ್ಥಿತಿಗಳನ್ನ ಹಾದು ಹೋಗ್ತಾ ಇದ್ದೇವೆ. ಲೋಕದಲ್ಲಿ ಭಯಂಕರವಾದ ಪರಿಸ್ಥಿತಿಯನ್ನ ಎದುರಿಸುವಂತಹ ಸಂಗತಿಗಳನ್ನು ನೋಡ್ತಾ ಇದ್ದೀವಿ. ಎಷ್ಟೋ ಜನರು ನಿರೀಕ್ಷೆಯನ್ನು ಕಳ್ಕೊಂಡವರಾಗಿದ್ದಾರೆ, ಕೆಲಸವನ್ನು ಕಳ್ಕೊಂಡವರಾಗಿದ್ದಾರೆ, ಮತ್ತೆ ಜೀವಿತದಲ್ಲಿ ಮುಂದೆ ಏನು ಅಂತ ಅನ್ನುವಂತ ಒಂದು ಪ್ರಶ್ನೆಯಲ್ಲಿ ಅವ್ರು ಬಿದ್ದು ಹೋಗಿದ್ದಾರೆ. ಇದು ಲೋಕದ ಪರಿಸ್ಥಿತಿ. ನಾವು ದೇವರ ಮಕ್ಕಳಾಗಿ, ಕ್ರಿಸ್ತನ ಮಕ್ಕಳಾಗಿ ನಮ್ಮ ಜೀವಿತ ಕಾಲದಲ್ಲಿ ಇಂಥ ಒಂದು ಪರಿಸ್ಥಿತಿಗಳನ್ನ ನಾವು ಸಂಪೂರ್ಣವಾಗಿ ಗಮನ ಕೊಡದೆ, ದೇವರು ನಮ್ಮನ್ನ ಯಾವ ಒಂದು ಉದ್ದೇಶದಿಂದ ಕರೆಯಲ್ಪಟ್ಟಿದ್ದಾನೆ, ದೇವರು ಯಾವ ಒಂದು ನಿರೀಕ್ಷೆಯಿಂದ ನಿರೀಕ್ಷೆ ಇಟ್ಟು ನಮ್ಮನ್ನ ಆರಿಸಿಕೊಂಡಿದ್ದಾನೆ ಅನ್ನುವಂಥ ಒಂದು ಸತ್ಯ ಸಂಗತಿಗಳ ಕಡೆಗೆ ನಾವು ಗಮನ ಹರಿಸುವಾಗ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಯಾವ ರೀತಿಯಾಗಿ ಕರ್ತನಿಗೋಸ್ಕರವಾಗಿ ಜೀವಿಸಬೇಕು, ನಾವು ಏನಾಗಿದ್ದೇವೆ, ನಮ್ಮ ಜವಾಬ್ದಾರಿ ಏನು, ನಮ್ಮ ಮುಂದೆ ಇರುವಂತಹ ಗುರಿ ಎಂಥದ್ದು ಎಂಬುದಾಗಿ ಸ್ವಲ್ಪ ನಾವು ಆಲೋಚನೆ ಮಾಡಿ ನೋಡಿ ಆತನ ಪಾಲ್ಸನದಲ್ಲಿ ಕುಳಿತು ನಾವು ದೇವರಾತ್ಮನನ್ನ ಕೇಳುವಂತ ಸಮಯದಲ್ಲಿ ದೇವರಾತ್ಮ ನಮ್ಗೆ ದಯಪಾಲಿಸ್ಕೊಡುವಂತ ಆತ್ಮಿಕ ಮನ್ನ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3:9 3:9 ಈ ಒಂದು ವಾಕ್ಯ ಭಾಗದಲ್ಲಿ ಬರೆಯುವಂತ ಒಂದು ಅಂಶ ದೇವರಾತ್ಮ ತಿಳಿಸುವಂತದ್ದು ನಾವು ದೇವರ ಜೊತೆ ಕೆಲಸದವರು ಎಂಬುದಾಗಿ. ಅಂದ್ರೆ ನಮ್ಮ ಎಲ್ಲಾ ಒಂದು ಪ್ರಶ್ನೆಗಳಿಗೂ ಉತ್ತರ ಸಿಗುವಂಥದ್ದು ಈ ಒಂದು ವಾಕ್ಯ ಭಾಗದಲ್ಲಿ. ಅಂದ್ರೆ ನಾವು ಏನಾಗಿದ್ದೇವೆ, ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ, ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಮಾಡಬೇಕಾಗಿರುವಂತ ಕೆಲಸ ಏನು, ನಮ್ಮ ಜವಾಬ್ದಾರಿ ಏನು ಎಂಬುದಾಗಿ ನಾವು ಪ್ರಶ್ನೆಯನ್ನು ಹಾಗೆ ನೋಡುವಾಗ ದೇವರಾತ್ಮ ನಮಗೆ ತಿಳಿಸುವಂಥದ್ದು ನಾವು ದೇವರ ಜೊತೆ ಕೆಲಸದವರು. ಇಲ್ಲಿ ಜೊತೆ ಕೆಲಸದವರು ಎಂಬುದಾಗಿ ನೋಡುವಂತ ಸಮಯದಲ್ಲಿ ಜೊತೆ ಕೆಲಸದವರು ಅಂದ್ರೆ ಯಾರು, ಒಟ್ಟಾಗಿ ಕೆಲಸ ಮಾಡುವಂಥವ್ರು. ಉದಾಹರಣೆಗೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡುವಾಗ ಇವರು ನನ್ನ ಜೊತೆಯಲ್ಲಿ ಕೆಲಸ ಮಾಡುವಂಥವ್ರು, ಇವರು ನನ್ನ ಕೊಲೀಗ್ಸ್ ಎಂಬುದಾಗಿ ನಾವು ಹೇಳ್ಬೋದು. ಅಂದ್ರೆ ಒಂದು ಕಂಪ್ನಿಯಲ್ಲಿ ಒಂದೇ ಕೆಲಸಕ್ಕೋಸ್ಕರವಾಗಿ ಜೊತೆಯಲ್ಲಿ ಇದ್ಕೊಂಡು ಕೆಲಸ ಮಾಡುವಂತ. ಆದ್ರೆ ಇಲ್ಲಿ ನಾವು ಯಾವುದೋ ಕಂಪ್ನಿಗಳಿಗೋಸ್ಕರವಾಗಿ ಕೆಲಸ ಮಾಡುವಂತವರಲ್ಲ. ದೇವರಾತ್ಮ ತಿಳಿಸುವಂಥದ್ದು ನಾವು ದೇವರ ಜೊತೆ ಕೆಲಸದವರು ಎಂದಾಗಿ, ಅಂದ್ರೆ ದೇವರೊಟ್ಟಿಗೆ ನಾವು ಕೆಲಸ ಮಾಡುವಂತವ್ರು, ದೇವರ ಹಸ್ತದಲ್ಲಿ ಕೈ ಜೋಡಿಸಿ ಕರ್ತನ ಯೋಜನೆಗಳಿಗೋಸ್ಕರ ಅದಕ್ಕೆ ವಿಧೇಯರಾಗಿ ಪರಲೋಕ ರಾಜ್ಯವನ್ನು ದೃಷ್ಟಿಸಿ ಆತನೊಟ್ಟಿಗೆ ನಾವು ಕೆಲಸ ಮಾಡುವಂಥವ್ರು ಎಂಬುದಾಗಿ. ಹಾಗಾದ್ರೆ ತಂದೆಯಾದ ದೇವರು ಅದ್ಭುತ ಸ್ವರೂಪನು, ಪರಾಕ್ರಮಾಂತ ದೇವರು, ಸರ್ವಶಕ್ತನು, ಸಮಸ್ತವನ್ನು ಉಂಟು ಮಾಡಿದಂತಹ ದೇವರು ಮನುಷ್ಯರನ್ನು ಉಪಯೋಗಿಸಿಕೊಂಡು ಆತನ ಕೆಲಸ ಮಾಡ್ಬೇಕನ್ನುವಂಥ ಒಂದು ಪ್ರಶ್ನೆ. ನಾವು ಸತ್ಯವೇದದಲ್ಲಿ ನೋಡ್ತೇವೆ, ನಾನು ಆಲೋಚನೆ ಮಾಡ್ತಾ ಬಂದ ಹಾಗೆ ಆದಿಕಾಂಡದ ಸೃಷ್ಟಿ ಕಾರ್ಯವನ್ನು ಹೊರತುಪಡಿಸಿ ಮುಂದಿನ ಎಲ್ಲಾ ಕಾರ್ಯಗಳಲ್ಲಿಯೂ ಕೂಡ ದೇವರು ಮನುಷ್ಯರನ್ನ ಆಯ್ದುಕೊಂಡು ತನ್ನ ಕಾರ್ಯಗಳನ್ನ ಮನುಷ್ಯರ ಮುಖಾಂತರವಾಗಿ ಪ್ರಕಟಪಡಿಸುವಂಥದ್ದು. ಅಂದ್ರೆ ತನ್ನ ಸೇವಕರನ್ನ ಆಯ್ದುಕೊಂಡು ಅವರ ಮುಖಾಂತರವಾಗಿ ತನ್ನ ಮಹಿಮೆ ಅಂತದ್ದು ಎಂಬುದಾಗಿ ತೋರಿಸಿಕೊಡುವಂಥದ್ದು. ನಾವು ಹಳೆ ಒಡಂಬಡಿಕೆ ನೋಡುವಾಗ ಅಬ್ರಾಹ್ಮನನ್ನ ಕರೆದಂತ ಸಂಗತಿ ನೋಡ್ತೇವೆ, ನೋಹನನ್ನ ಕರೆದಂತ ಸಂಗತಿ ನೋಡ್ತೇವೆ, ಮೋಶೆನ ಕರೆದಂತ ಸಂಗತಿ ನೋಡ್ತೇವೆ. ಇವರೆಲ್ಲರನ್ನು ಕರೆಯಬೇಕಾದ್ರೆ ಅನೇಕ ವ್ಯಕ್ತಿಗಳನ್ನು ಕರೆಯುವಾಗ ಅವರ ಮುಖಾಂತರವಾಗಿ ಒಂದು ಕಾರ್ಯವನ್ನು ಮಾಡಿಸಿ ತನ್ನ ಕಾರ್ಯವನ್ನು ಮಾಡಿಸಿ ತಾನು ಮಹಿಮೆ ಹೊಂದುವಂತ ಸಂಗತಿಯನ್ನು ನೋಡ್ತೇವೆ. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಬರುವಾಗಲೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ಅನೇಕ ಸಮಯಗಳಲ್ಲಿ ತನ್ನ ಶಿಷ್ಯರನ್ನು ಉಪಯೋಗಿಸಿಕೊಂಡು ಕೆಲಸ ಮಾಡುವಂತ. ಅಂದ್ರೆ ನೋಡ್ತೀವಿ, ಮನುಷ್ಯರ ಕೈಯಲ್ಲಿ ಕೆಲವು ಜವಾಬ್ದಾರಿಕೆಯನ್ನು ಕೊಟ್ಟು, ಮನುಷ್ಯರ ಕೈಯಲ್ಲಿ ಕೆಲವು ಕೆಲಸಗಳನ್ನು ಕೊಟ್ಟು ಒಂದು ಹಂತದವರೆಗೂ ಮನುಷ್ಯರನ್ನು ಉಪಯೋಗಿಸಿ ಆ ಹಂತವನ್ನು ದಾಟಿದ ನಂತರ ತಾನು ಮಧ್ಯಸ್ಥಿಕೆ ವಹಿಸಿ ತಾನು ಆ ಕಾರ್ಯವನ್ನು ಪೂರೈಸಿ ತಾನು ಮಹಿಮೆ ಹೊಂದುವಂತ ಸಂಗತಿಯನ್ನ ನಾವು ಅಭ್ಯಾಸ ಮಾಡ್ತೇವೆ. ಉದಾಹರಣೆಗೆ 6 ಕಲ್ಲಿನ ಬಾನಿಗಳಿಗೆ ನೀರನ್ನು ಹಾಕುವಂಥದ್ದು ಮನುಷ್ಯನ ಕೆಲಸ, ಆ ನೀರನ್ನ ದ್ರಾಕ್ಷರಸವನ್ನಾಗಿ ಮಾರ್ಪಡಿಸುವಂಥದ್ದು ಕರ್ತನ ಕೆಲಸ.
ಐದು ರೊಟ್ಟಿ ಎರಡು ಮೀನುಗಳನ್ನ ಆತನ ಹಸ್ತಕ್ಕೆ ಕೊಡುವಂಥದ್ದು ಮನುಷ್ಯನ ಕೆಲಸ, ಅದನ್ನು ಅದ್ಭುತವಾಗಿ ಆಶೀರ್ವದಿಸುವಂಥದ್ದು ಕರ್ತನ ಕೆಲಸ. ಸಮುದ್ರದ ಆಳಕ್ಕೆ ಹೋಗಿ ಬಲೆಗಳನ್ನ ಹಾಕುವಂಥದ್ದು ಮನುಷ್ಯನ ಕೆಲಸ, ಬಲೆ ಹಿಡಿಸಲಾರದಷ್ಟು ಮೀನುಗಳನ್ನು ಒದಗಿಸಿಕೊಡುವಂಥದ್ದು ಕರ್ತನ ಕೆಲಸ. ಸಮಾಧಿಯ ಮುಂದೆ ಮುಚ್ಚಲ್ಪಟ್ಟಂತ ಕಳ್ಳನ್ನ ತಳ್ಳುವಂಥದ್ದು ಮನುಷ್ಯನ ಕೆಲಸ, ಸಮಾಧಿಯೊಳಗೆ ಸತ್ತ ವ್ಯಕ್ತಿಗೆ ಜೀವ ಕೊಡುವಂಥದ್ದು ಕರ್ತನ ಕೆಲಸ. ಈ ರೀತಿಯಾಗಿ ಮನುಷ್ಯರನ್ನು ಕೂಡ ಉಪಯೋಗಿಸ್ಕೊಂಡು ತನ್ನ ಕಾರ್ಯಗಳಲ್ಲಿ ಹಂತ ಹಂತವಾಗಿ ಒಂದು ಹಂತದವರೆಗೂ ಮನುಷ್ಯನ ಉಪಯೋಗಿಸಿ, ಅಂದ್ರೆ ಮನುಷ್ಯ ಕೈಯಲ್ಲಿ ಮಾಡಬಹುದಾದಂತ ಕೆಲಸಗಳನ್ನು ಮಾಡಿಸಿ, ತದನಂತರ ತಾನು ಮಧ್ಯಸ್ಥಿಕೆ ವಹಿಸಿ ತನ್ನ ಕಾರ್ಯವನ್ನ ತನ್ನ ಮಹಿಮೆಯನ್ನ ಪ್ರಕಟಪಡಿಸುವಂತ ಸಂಗತಿ. ಈ ಒಂದು ಜವಾಬ್ದಾರಿಕೆಯಲ್ಲಿ, ಈ ಒಂದು ಸಂಗತಿಯಲ್ಲಿ, ಈ ಒಂದು ದೇವರ ಜೊತೆಯಲ್ಲಿ ಕೆಲಸ ಮಾಡಿದಂತ ಪ್ರಮುಖವಾಗಿ ಸತ್ಯವೇದದಲ್ಲಿ ಇರುವಂತ ಎರಡು ಕುಟುಂಬಗಳನ್ನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಎರಡು ಕುಟುಂಬಗಳ ವಿಚಾರವಾಗಿ ಅಂದ್ರೆ, ಈ ಎರಡು ಕುಟುಂಬದವರು ಕೂಡ ತಂದೆಯಾದ ದೇವರೊಟ್ಟಿಗೆ ಕೆಲಸ ಕೈಜೋಡಿಸಿ ದೇವರ ಒಂದು ಆಲೋಚನೆಯನ್ನ ಅರಿತವರಾಗಿ, ದೇವರ ಒಂದು ಚಿತ್ತದ ಪ್ರಕಾರವಾಗಿ, ದೇವರ ಒಂದು ಮಾತಿಗೆ ವಿಧೇಯರಾಗಿ, ದೇವರ ಕೆಲಸದಲ್ಲಿ ತಮ್ಮ ಕುಟುಂಬ ಜೀವಿತವನ್ನೇ ಒಪ್ಪಿಸಿಕೊಟ್ಟು ದೇವರ ಕಾರ್ಯವನ್ನ ಸಾಧಿಸಿದಂತ ಪ್ರಮುಖವಾದಂತ ಎರಡು ಕುಟುಂಬಗಳನ್ನ ಈ ದಿವಸ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೆ. ಮೊದಲನೇ ಕುಟುಂಬ, ಮೊದಲನೇ ಕುಟುಂಬದಲ್ಲಿ ಲೂಕನು ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ ವಚನ ಐದರಿಂದ ಏಳರವರು. ಲೂಕನು ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ ಐದನೇ ವಚನದಿಂದ ಏಳನೇ ವಚನದವರೆಗೂ. ಯೂದಾಯದ ಅರಸನಾದ ಹೆರೂದನ ಕಾಲದಲ್ಲಿ ಅಬಿಯನ ವರ್ಗಕ್ಕೆ ಸೇರಿದ ಜಕರಿಯನೆಂಬ ಒಬ್ಬ ಯಾಜಕನಿದ್ದನು. ಅವನ ಹೆಂಡತಿಯು ಆರೋನನ ವಂಶದವಳು, ಆಕೆಯ ಹೆಸರು ಎಲಿಜಬೆತ್. ಅವರಿಬ್ಬರು ಕರ್ತನ ಎಲ್ಲಾ ಆಜ್ಞೆಗಳನ್ನು ನಿಯಮನಿಷ್ಠೆಗಳನ್ನ ಕೈಕೊಂಡು ತಪ್ಪಿಲ್ಲದೆ ನಡ್ಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಆದರೆ ಎಲಿಜಬೆತ್ಳು ಪಂಜೆಯಾದದರಿಂದ ಅವರಿಗೆ ಮಕ್ಕಳಿರಲಿಲ್ಲ, ಇದಲ್ಲದೆ ಅವರಿಬ್ಬರು ದಿನ ಹೋದವರಾಗಿದ್ದರು ಎಂಬುದಾಗಿ. ಇದು ಮೊದಲನೇ ಕುಟುಂಬ, ಜಕರಿಯ ಮತ್ತೆ ಎಲಿಜಬೆತ್. ಈ ಒಂದು ಕುಟುಂಬ ದೇವರಲ್ಲಿ ಭಯಭಕ್ತಿ ಉಳ್ಳವರಂತ ಒಂದು ಕುಟುಂಬ. ಅವರಿಬ್ಬರು ಕರ್ತನ ಎಲ್ಲಾ ಆಜ್ಞೆಗಳನ್ನ ನಿಯಮ ನಿಷ್ಠೆಗಳನ್ನ ಕೈಕೊಂಡು ತಪ್ಪಿಲ್ಲದೆ ನಡೆದುಕೊಳ್ಳುತ್ತಾ ಇರುವಂತ ಒಂದು ಕುಟುಂಬ. ವಿಶೇಷವಾಗಿ ದೇವರ ದೃಷ್ಟಿಯಲ್ಲಿ ನೀತಿವಂತರು ಎನಿಸಿಕೊಂಡಂತ ಒಂದು ಕುಟುಂಬ. ಮತ್ತೆ ಇದು ಒಂದು ಕುಟುಂಬ ಆಯ್ತು. ಮತ್ತೆ ಇನ್ನೊಂದು ಕುಟುಂಬವನ್ನು ಕೂಡ ನಿಮ್ಮ ಮುಂದೆ ತರೋದಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂದ್ರೆ ಎರಡು ಕುಟುಂಬಗಳು ಕೂಡ ಒಂದು ಸಮಾನಾಂತರವಾಗಿ ಹೋಗುವಂತದ್ದಾಗಿದೆ. ಎರಡನೇ ಕುಟುಂಬ ಅದೇ ಲೂಕನು ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯದ ವಚನ 26. ಆರನೇ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲೀಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವಿದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು ಎಂಬುದಾಗಿ. ಇದು ಒಂದು ಕುಟುಂಬ ಕಟ್ಟಲ್ಪಡೋದಕ್ಕೋಸ್ಕರವಾಗಿ ಸಿದ್ಧರಾಗಿರ್ತಕ್ಕಂಥ ವ್ಯಕ್ತಿಗಳು ಯೋಸೇಫ ಮತ್ತೆ ಮರಿಯಳು. ಇವರು ಕೇವಲ ಮದುವೆ ಆಗೋದಕ್ಕೋಸ್ಕರವಾಗಿ ನಿಶ್ಚಿತಾರ್ಥ ಆಗಿದ್ದಂತ ಒಂದು ಕುಟುಂಬ. ಅಂದ್ರೆ ಆವತ್ತಿನ ದಿವಸದಲ್ಲಿ ನಿಶ್ಚಿತಾರ್ಥ ಅಂದ್ರೆ ಮದುವೆಯಷ್ಟೇ ಪ್ರಬಲವಾದಂತ ಒಂದು ಬಂಧ ಅದಾಗಿತ್ತು. ಈ ದಿವಸಗಳಲ್ಲಿ ಮದುವೆ ಆದ್ಮೇಲೆ ಯಾವ ರೀತಿಯಾಗಿ ಆ ಒಂದು ವಿಚ್ಛೇದನ ಪಡ್ಕೊಂಡು ಗಂಡ ಹೆಂಡತಿ ದೂರ ಆಗ್ತಾರೋ ಅದೇ ರೀತಿ ನಿಶ್ಚಿತಾರ್ಥ ಆದ್ರೂ ಕೂಡ ಆ ದಿವಸಗಳಲ್ಲಿ ವಿಚ್ಛೇದನದ ಹೊರತು ಅವರಿಬ್ರು ದೂರದೂರಾಗೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಅಷ್ಟು ಪ್ರಬಲವಾದಂತ ಒಂದು ಸಂಬಂಧ ನಿಶ್ಚಿತಾರ್ಥದ ಒಂದು ಸಂಬಂಧ ಆಗಿತ್ತು. ಇದನ್ನು ಕೂಡ ನಾವು ಕುಟುಂಬ ಎಂಬುದಾಗಿ ನಾನು ಕರೆಯೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಒಂದನೇ ಕುಟುಂಬ ನೋಡಿದ್ವಿ, ಜಕರಿಯಾ ಮತ್ತೆ ಎಲಿಜಬೆತ್. ಎರಡನೇ ಕುಟುಂಬ ನೋಡ್ತಾ ಇದ್ವಿ, ಮರಿಯಳು ಮತ್ತೆ ಯೋಸೇಫನ್ ಎಂಬುದಾಗಿ. ಎರಡು ಕುಟುಂಬಗಳ ನಡುವೆ ದೇವರೊಟ್ಟಿಗೆ ಕೆಲಸ ಮಾಡಿದಂತಹ ಒಂದು ಸಂಗತಿ, ದೇವರೊಟ್ಟಿಗೆ ಕೈ ಜೋಡಿಸಿ ದೇವರನ್ನ ಮಹಿಮೆ ಪಡಿಸಿದಂತ ಒಂದು ಎರಡು ಕುಟುಂಬಗಳು. ಇವರು ಹಾದು ಹೋದಂತ ಪರಿಸ್ಥಿತಿ, ದೇವರೊಟ್ಟಿಗೆ ದೇವರ ಕೆಲಸಗಳನ್ನು ಮಾಡಿಕೊಂಡು ದೇವರ ಜೊತೆ ಕೆಲಸದವರಿಗೆ ಹೋಗ್ಬೇಕಾದ್ರೆ ಎಂತೆಂಥ ಪರಿಸ್ಥಿತಿಗಳನ್ನ ಹಾದು ಹೋದ್ರೆ ಎಂಬುದಾಗಿ ಈ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡ್ತಾ. ಮೊದಲನೇದಾಗಿ ನಾವು ನೋಡುವಂಥದ್ದು ಎರಡು ಕುಟುಂಬಗಳಲ್ಲಿ ಒಂದು ಅವಮಾನವಾದಂತಹ ಜೀವಿತ. ಇವರಲ್ಲಿ ಅವಮಾನಕರವಾದಂತಹ ಜೀವಿತ ಮೊದಲನೇದಾಗಿ. ಯಾಕೆ ಯಾಕೆ ಅವಮಾನ, ಯಾವ ರೀತಿಯಲ್ಲಿ ಅವಮಾನ ಅಂತ ನೋಡ್ಬೇಕಾದ್ರೆ ಮೊದಲನೇ ಕುಟುಂಬ ನೋಡ್ತೀವಿ ವಚನ 7. ಆದರೆ ಎಲಿಜಬೆತ್ಳು ಬಂಜಿಯಾದದ್ರಿಂದ ಅವರಿಗೆ ಮಕ್ಕಳಿರಲಿಲ್ಲ. ಜಕರೇನು ಮತ್ತೆ ಎಲಿಜಬೆತ್ ಇವರಿಬ್ರು ಕೂಡ ಸಾಮಾನ್ಯದಂತ ವ್ಯಕ್ತಿಗಳಲ್ಲ, ಯಾಜಕ ವಂಶದವರು. ಜಕರಿಯನು
ಯಾಜಕನಾಗಿದ್ದ. ಎಲಿಜಬೆತ್ಳು ಆರೋನನ ವಂಶದವಳು, ಅಂದ್ರೆ ಆರೋನ ಎಂಬ ನೋಡುವಾಗ ಆತನೊಬ್ಬ ಯಾಜಕ, ಆ ಯಾಜಕ ವಂಶದಲ್ಲೇ ಬಂದಿರತಕ್ಕಂಥ ಕುಟುಂಬ ಇವರು. ಇವರ ಕುಟುಂಬದಲ್ಲಿ, ಯಾಜಕ ಕುಟುಂಬದಲ್ಲೇ ಇರುವಂತಹ ಒಂದು ಸಂಗತಿ ನೋಡುವಾಗ, ಅವರು ದೇವರ ಎಲ್ಲಾ ಆಜ್ಞೆಗಳನ್ನು ಕೈಕೂಡ ನಡೀತಾ ಇದ್ರು, ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ರು, ಆದರೂ ಕೂಡ ಅವರು ಆ ಕುಟುಂಬದಲ್ಲಿ ಮಕ್ಕಳಿರಲಿಲ್ಲ, ಆಕೆ ಪಂಜೆಯಾಗಿದ್ಲೆ ಅಂತ ನೋಡ್ತೀವಿ. ಮಕ್ಕಳಿರಲಿಲ್ಲ ಅನ್ನುವಂತ ಒಂದು ಸಂಗತಿ ಯಹೂದರಲ್ಲಿ ಒಂದು ದೊಡ್ಡ ಅವಮಾನಕರವಾದಂತಹ ಸಂಗತಿ, ದೊಡ್ಡ ಅವಮಾನಕರವಾದಂತಹ ಸಂಗತಿ. ನೋಡಿ, ಅವರ ಜೀವಿತ ನೋಡ್ಬೇಕಾದ್ರೆ ಅವರು ಯಾಜಕರಾಗಿದ್ರು. ಇವನು ಸರತಿಯ ಪ್ರಕಾರವಾಗಿ ಜಕರಿಯನ್ನು ದೇವಾಲಯದಲ್ಲಿ ಯಾಜಕರ ಧರ್ಮವನ್ನ ಆಚರಿಸ್ತಾ ಇದ್ದಂತ ಒಬ್ಬ ವ್ಯಕ್ತಿ, ದೇವರ ದೃಷ್ಟಿಯಲ್ಲಿ ನೀತಿವಂತರ ಎಂಬುದಾಗಿ ಕರೆಸ್ಕೊಂಡಂತ ಒಂದು ಕುಟುಂಬ ಕೂಡ, ದೇವರ ಎಲ್ಲಾ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ನಿಯಮ ನಿಷ್ಠೆಗಳನ್ನ ಚಾಚು ತಪ್ಪದೆ ಪಾಲಿಸ್ತಾ ಇರ್ತಕ್ಕಂಥ ಒಂದು ಕುಟುಂಬ, ಇಷ್ಟಿದ್ರೂ ಕೂಡ ಆ ಕುಟುಂಬದಲ್ಲಿ ಒಂದು ಕೊರತೆ ಇತ್ತು. ಅದು ಸಾಮಾನ್ಯವಾದ ಕೊರತೆ ಅಲ್ಲ, ಆ ಕುಟುಂಬಕ್ಕೆ ಅವಮಾನ ತರುವಂತಹ ಒಂದು ಪರಿಸ್ಥಿತಿ, ಮಕ್ಕಳಿರಲಿಲ್ಲ ಅನ್ನುವಂಥದ್ದು. ಹಾಗಾದರೆ ಈ ಒಂದು ಕುಟುಂಬ ಅವಮಾನಕರವಾದ ಪರಿಸ್ಥಿತಿಲಿ ಹಾದು ಹೋಗ್ತಾ ಇದೆ. ಮತ್ತೆ ಇಲ್ಲಿ ಇಲ್ಲಿ ನೋಡ್ಬೇಕಾದ್ರೆ ಇನ್ನೊಂದು ಎರಡನೇ ಕುಟುಂಬದಲ್ಲಿ ಮರಿಯಳು ಮತ್ತೆ ಯೋಸೆಫನ ಅವರ ಜೀವಿತದಲ್ಲಿ ನೋಡ್ಬೇಕಾದ್ರೆ, ಮರಿಯಳ ಜೀವಿತ ನೋಡ್ಬೇಕಾದ್ರೆ, ಆಕೆ ಇನ್ನು ಕನ್ಯೆ, ಮದುವೆ ಆಗೋದಕ್ಕೆ ಹೋಗ್ತಾ ಇರ್ತಕ್ಕಂತ ಒಂದು ಕನ್ಯೆ. ಕೇವಲ ನಿಶ್ಚಿತಾರ್ಥ ಆಗಿತ್ತು ಅಷ್ಟೇ, ನಿಶ್ಚಿತಾರ್ಥ ಆಗಿರುವಂತ ಸಮಯದಲ್ಲಿ ದೇವದೂತನು ಬಂದು ಆತನಿಗೆ, ಆಕೆಗೆ ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ ಎಂಬುದಾಗಿ ಹೇಳಿ, ನಿನಗೆ ಪವಿತ್ರಾತನ ಮುಖಾಂತರವಾಗಿ ಗರ್ಭ ಸಿಗುವಂತದ್ದಾಗಿದೆ ಎಂಬುದಾಗಿ ಪ್ರಕಟಪಡಿಸುವಂತದ್ದು ನೋಡಿ. ಆ ದಿವಸಗಳಲ್ಲಿ ಒಬ್ಳು ಕನ್ಯೆ, ಅಂದ್ರೆ ಮದುವೆ ಆಗದೆ ಇರ್ತಕ್ಕಂತ ಒಂದು ಕನ್ಯೆ, ಮದುವೆಗೂ ಮುಂಚೆನೆ ಗರ್ಭಾವಾಸ ತರಿಸಿದಳು ಎಂಬುದಾಗಿ ನೋಡುವಾಗ, ಆಕೆಯನ್ನ ಕಲ್ಲು ಹೊಡೆದು ಸಾಯಿಸುವಷ್ಟರ ಮಟ್ಟಿಗೆ ಆ ಶಿಕ್ಷೆಗೆ ಯೋಗ್ಯರಾದಂತಹ ಒಂದು ಪರಿಸ್ಥಿತಿ, ಬಹಳ ಅವಮಾನಕರವಾದಂತಹ ಸಂಗತಿ. ಆಕೆಯ ಜೀವಿತದಲ್ಲಿ ಪ್ರಮುಖವಾಗಿ ಎರಡು ಅಂಶವನ್ನ ಎದುರಿಸಬೇಕಾಯ್ತು. ಮೊದಲನೇದಾಗಿ ಮರಿಯಳ ಜೀವಿತದಲ್ಲಿ ಮದುವೆಗೆ ಮುಂಚೆ ಆಕೆ ಗರ್ಭಿಣಿ ಎಂಬುದಾಗಿ ನೋಡುವಾಗ ಆಕೆಗೆ ಸಂಶಯ ಮತ್ತು ಕಳಂಕ ಎರಡೂ ಕೂಡ ಅವಳನ್ನು ಆವರಿಸ್ಕೊಳ್ತಾ ಬಂತು. ಒಂದು ಸಂಶಯ ಮತ್ತೊಂದು ಕಳಂಕ, ಎರಡೂ ಪರಿಸ್ಥಿತಿಯು ಕೂಡ ಆಕೆಯನ್ನ ಆವರಿಸ್ಕೊಳ್ತಾ. ಇದನ್ನ ಆವರಿಸ್ಕೊಂಡಾಗ ಆಕೆ ಯಾವ ತಪ್ಪನು ಮಾಡಿಲ್ಲ, ಯಾವ ಪುರುಷ ಸಂಕಲ್ಪವನ್ನು ಕೂಡ ಆಕೆ ನೋಡಿಲ್ಲ, ಆದರೂ ಕೂಡ ಆಕೆ ಗರ್ಭಿಣಿ ಎಂಬುದಾಗಿ ನೋಡುವಾಗ ಅಂತ ಪರಿಸ್ಥಿತಿಯನ್ನ ಆಕೆ ದೇವರಿಗೋಸ್ಕರವಾಗಿ ಸ್ವೀಕಾರ ಮಾಡ್ಕೊಂಡು, ಅಂದ್ರೆ ಅದು ಕೂಡ ಒಂದು ಅವಮಾನದ ಪರಿಸ್ಥಿತಿ. ತನ್ನ ಜೀವಿತ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಇನ್ನು ಮುಂದಿನ ದಿವಸದಲ್ಲಿ ಆಕೆ ನಾನು ಈ ರೀತಿಯ ತಪ್ಪನ್ನು ಮಾಡಿಲ್ಲ ಎಂಬುದಾಗಿ ಹೇಳ್ಕೊಂಡಿಲ್ಲ. ಯಾವ ರೀತಿಯಾಗಿ ಕೂಡ ಆ ಒಂದು ಯೋಸೆಫ್ನೊಂದಿಗೆ ನಿಶ್ಚಿತಾರ್ಥದಂತ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಬೇಕಾದ್ರೂ ಅವ್ರ ಎಂತ ಪರಿಸ್ಥಿತಿಯಲ್ಲಿ ಬೇಕಾದ್ರೂ ಹಾದು ಹೋಗ್ಬೋದಾಗಿತ್ತು. ಆದ್ರೆ ಆಕೆ ಆ ದೇವರಾತ್ಮನ ಒಂದು ನಡೆಸುವಿಕೆಯನ್ನ ಆಕೆ ತಿರಸ್ಕಾರ ಮಾಡದೆ ಆ ಅವಮಾನಕರವಂತ ಜೀವಿತನ ಸ್ವೀಕಾರ ಮಾಡ್ಕೊಂಡು ನೋಡಿ. ಎರಡು ಕುಟುಂಬಗಳಲ್ಲಿ ಕೂಡ ನೋಡ್ಬೇಕಾದ್ರೆ ಮೊದಲನೇದಾಗಿ ದೇವರೊಟ್ಟಿಗೆ ಕೆಲಸ ಮಾಡುವಂತ ಸಮಯದಲ್ಲಿ ಅವಮಾನಗಳು, ದೇವರ ಮಕ್ಕಳೆನಿಸಿಕೊಂಡಿರುವಂತವರಿಗೆ ಅವಮಾನಗಳು, ಇದು ಮೊದಲನೇ ಸಂಗತಿ. ಎರಡನೇ ಸಂಗತಿ ನೋಡ್ಬೇಕಾದ್ರೆ ಪ್ರಾರ್ಥನೆ ಜೀವಿತ ಯಾವುದು. ಇಲ್ಲಿ ನೋಡ್ಬೇಕಾದ್ರೆ ಪ್ರಾರ್ಥನೆ ಜೀವಿತದಲ್ಲಿ ಕಲಿಯುವಂಥದ್ದು ಈ ಎರಡು ಕುಟುಂಬಗಳ ಮುಖಾಂತರವಾಗಿ, ಅದೇ ಲೂಕನ ಬರೆಸುವಾರ್ತೆ ಮೊದಲನೇ ಅಧ್ಯಾಯದ 13ನೇ ವಚನದಲ್ಲಿ ನಾವು ನೋಡ್ತೇವೆ. ಆದರೆ ಆ ದೂತನ ಅವನಿಗೆ, ಜಕರಿಯ ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು ಎಂಬುದಾಗಿ. ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನೋಡಿ, ಅವ್ರ ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತೋ ಗೊತ್ತಿಲ್ಲ, ಅವ್ರು ಎಷ್ಟು ವರ್ಷಗಳಿಂದ ಪ್ರಾರ್ಥನೆ ಮಾಡಿದ್ರೋ ಗೊತ್ತಿಲ್ಲ, ಆದ್ರೆ ಅವರ ಪರಿಸ್ಥಿತಿ, ಅವರ ಕುಟುಂಬದ ಪರಿಸ್ಥಿತಿ ನೋಡ್ಬೇಕಾದ್ರೆ ವಚನ 7 ಕೊನೆಯ ಭಾಗದಲ್ಲಿ, ಇದಲ್ಲದೆ ಅವರಿಬ್ಬರು ದಿನ ಹೋದವರಾಗಿದ್ದರು. ಅಂದ್ರೆ ಅವರು ತಮ್ಮ ಜೀವಿತ ಕಾಲದಲ್ಲಿ ಇನ್ನು ಮುಂದೆ ಮಕ್ಕಳಾಗುವಂತ ಸಾಧ್ಯತೆಯನ್ನ ಕಳ್ಕೊಂಡಂತವ್ರು. ಅಂಥವರಿಗೆ ಬಂದು ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತ್ತು ಎಂಬುದಾಗಿ ದೇವದೂತನ ಹೇಳುವಂತದ್ದನ್ನ ನೋಡ್ತೇವೆ. ಅಂದ್ರೆ ಅಷ್ಟು ದಿನಗಳ ಕಾಲ ಅವರ ಪ್ರಾರ್ಥನೆ ಜೀವಿತದಲ್ಲಿ ಒಂದು ದಿನ ಕೂಡ ಸೋಲಿಲ್ಲ. ಯಥಾರ್ಥವಾಗಿ ಪ್ರಾರ್ಥನೆ ಮಾಡ್ತಾ ಬಂದ್ರು, ಅವಮಾನ ಇದ್ರು ಕೂಡ ಅದನ್ನ ಸಹಿಸಿಕೊಂಡು ಪ್ರಾರ್ಥನೆ ಮಾಡ್ತಾ ಬಂದ್ರು, ಎಂತ ಹೋರಾಟಗಳಿದ್ರು ಕೂಡ ಅದನ್ನ ಸಹಿಸಿಕೊಂಡು ಪ್ರಾರ್ಥನೆ ಜೀವಿತದಲ್ಲಿ ಮುಂದುವರಿತಾ ಬಂದ್ರು, ಉತ್ತರ ಸಿಗುವ ತನಕ ಪ್ರಾರ್ಥನೆ ಮಾಡಿದ್ರು. ಕೊನೆಗೆ ಒಂದು ದಿನ
ದೇವರು ತನ್ನ ಸಮಯದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾನೆ. ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು ಎಂಬುದಾಗಿ. ಎಷ್ಟು ತಡವಾಗಿ ಮುಟ್ಟಿದಲ್ಲ. ಹಾಗಾದ್ರೆ ಇಷ್ಟು ತಡವಾದಂತ ದೇವರಿಗೆ ಮುಟ್ಟಿರುವಂತ ಸಮಯದಲ್ಲಿ ತಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುವಂತ ತಡವಾದಾಗ ತಮ್ಮ ಜೀವಿತ ಕಾಲದಲ್ಲಿ ಬಂದಂತ ಎಲ್ಲಾ ಪ್ರಯಾಸದ ಸಂಗತಿಗಳನ್ನ ಎಷ್ಟರ ಮಟ್ಟಿಗೆ ಅವಸಹಿಸ್ಕೊಂಡ್ರು, ಎಷ್ಟು ತಾಳ್ಮೆಯಿಂದ ಅವ್ರು ಪ್ರಾರ್ಥನೆ ಮಾಡ್ತಾರೆ. ಇಷ್ಟಕ್ಕೂ ಅವನೊಬ್ಬ ಯಾಜಕನಾಗಿರುವಂತ ಸಮಯದಲ್ಲಿ ಅನೇಕ ಜನರು ಬಂದು ದೇವಾಲಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆ ಕೊಡುವಂತ ಸಮಯದಲ್ಲಿ ದೇವರಿಂದ ದೇವರ ಸನ್ನಿಧಾನಕ್ಕೆ ತೆಗೆದುಕೊಂಡು ಹೋಗಿ ದೇವರಿಂದ ಬರುವಂತ ಉತ್ತರವನ್ನು ತಲುಪಿಸುವಂತ ಒಂದು ಜವಾಬ್ದಾರಿ ನೋಡುವಾಗ ಎಲ್ಲರೂ ಕೂಡ ಆಶೀರ್ವಾದ ಹೊಂದ್ಕೊಂತ ಇದ್ದಾರೆ. ಆದ್ರೆ ಇತರರಿಗೋಸ್ಕರ ಪ್ರಾರ್ಥನೆ ಮಾಡುವಂತ ನನ್ನ ಕುಟುಂಬದಲ್ಲೇ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ ಎಂಬುದಾಗಿ ಇಷ್ಟು ನೋಡಿಕೊಂಡ್ರು. ಆದ್ರೆ ಆ ಕುಟುಂಬದಲ್ಲಿ ಕೂಡ ಪ್ರಾರ್ಥನೆ ಜೀವಿತದಲ್ಲಿ ಅವ್ರು ಕೈ ಬಿಡದೆ ಮುಂದೆ ಹೋದ್ರು. ಆದ್ರೆ ಮರಿಯಳ ಜೀವಿತಕ್ಕೆ ಬರಬೇಕಾದ್ರೆ ಬಹಳ ವಿಭಿನ್ನವಾಗಿ ಹೇಗೆ ಅಂತ ನೋಡುವಾಗ ಇಲ್ಲಿ ಈಕೆ ವಚನ 28 ಲೂಕನು ಬರೆಸುವಂತೆ 1 ವಚನ 28 ಆ ದೂತನು ಆಕೆಯ ಬಳಿಗೆ ಬಂದು ದೇವರ ದಯೆ ಹೊಂದಿದವಳೆ ನಿನಗೆ ಶುಭವಾಗಲಿ ಕರ್ತರು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ. ಮತ್ತೆ ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂತ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ ಮರಿಯಳೆ ಹೆದರಬೇಡ ನಿನಗೆ ದೇವರ ದಯೆ ದೊರಕಿತು ಎಂಬುದಾಗಿ. ಆಕೆ ನೆನೆಸದಂತ ರೀತಿಯಲ್ಲಿ ಒಂದು ಉತ್ತರ ಸಿಗ್ತಾ ಇದೆ. ಯಾಕೆಂದ್ರೆ ಆಕೆ ಕೇವಲ ನಿಶ್ಚಿತಾರ್ಥ ಆಗಿರ್ತ ಒಬ್ಬಳ ಕನ್ಯೆ. ನಾನು ನೆನೆಸ್ತೇನೆ ಈಗ ಕೇವಲ ನಿಶ್ಚಿತಾರ್ಥ ಆಗಿದ್ದಂತ ಸಮಯದಲ್ಲಿ ಅವರು ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುವಂತ ವಿಚಾರಗಳು ಸ್ವಲ್ಪ ದೂರನೇ. ಯಾಕೆಂದ್ರೆ ಅವರು ಮದುವೆಗೆ ಅವರು ಪ್ರಾರ್ಥನೆ ಜೀವಿತ ಹೇಗಿರುತ್ತೆ ಅಂತ ನೋಡುವಾಗ ನಿಶ್ಚಿತಾರ್ಥ ಆಗಿದೆ ಅಂತ ನೋಡುವಾಗ ಅವರು ತಮ್ಮ ಮದುವೆ ದಿನಕ್ಕೋಸ್ಕರವಾಗಿ ಅಥವಾ ಮದುವೆಗೆ ಬೇಕಾಗಿರುವಂತ ಅಗತ್ಯತೆಗಳಿಗೋಸ್ಕರವಾಗಿ ಎಲ್ಲ ಪೂರ್ವ ಸಿದ್ಧತೆಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥದ್ದು ಸಾಮಾನ್ಯವಂತ ವಿಚಾರ. ಆದರೆ ಯಾವುದೇ ಕಾರಣಕ್ಕೂ ಆಕೆ ನಾನು ಆಲೋಚನೆ ಮಾಡಿದಂತ ಪ್ರಕಾರ ಇದು ಮಕ್ಕಳಿಗೋಸ್ಕರವಾಗಿ ಆಕೆ ಪ್ರಾರ್ಥನೆ ಮಾಡಿ. ಆದರೂ ಆಕೆ ನೆನೆಸದಂತ ರೀತಿಯಲ್ಲಿ ತನ್ನ ನಿರೀಕ್ಷೆಗೂ ಮೀರಿದಂತ ಒಂದು ಉತ್ತರ ಏನಂದ್ರೆ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನ ಹೆರುವಿ ಅಂತ. ಮನುಷ್ಯರಾಗಿ ನಾವು ಆಲೋಚನೆ ನೋಡಬೇಕಾದ್ರೆ ಇದು ದೇವರ ಆಲೋಚನೆಗಿಂತ ಬಹಳ ವಿಭಿನ್ನವಾಗಿದೆ. ಏನು ನಾವು ಮನುಷ್ಯರಾಗಿ ನಾವು ಆಲೋಚನೆ ಮಾಡುವಂತದ್ದು ಅಂದ್ರೆ ಅಯ್ಯೋ ಜಕರಿಯ ಎಲಿಜಬೆತ್ಳು ಅವ್ರು ನೀತಿವಂತರು ಒಳ್ಳೆ ಕುಟುಂಬ ಅವ್ರ ಮದುವೆ ಆಗಿದೆ ಅವ್ರಿಗೂ ಆ ಕುಟುಂಬ ಮಗು ಬೇಕಾಗಿದೆ. ಆದ್ರೆ ಮಗುನ ದೇವರು ತಡೆದಿಟ್ಟಿದ್ರು. ಇಲ್ಲಿ ನಿಶ್ಚಿತಾರ್ಥ ಆಗಿದೆ ಈ ಕುಟುಂಬಕ್ಕೆ ಇವ್ರಿಗೆ ಮದುವೆಗೆ ಏನ್ ಬೇಕೋ ಆ ಒಂದು ಸಿದ್ಧತೆಗೋಸ್ಕರವಾಗಿ ಆಶೀರ್ವಾದ ಮಾಡಬೇಕಾಯ್ತು. ಅದರ ಬದಲಾಗಿ ಮಗುವಿನ ಆಶೀರ್ವಾದ. ಇದು ನಮ್ಮ ಆಲೋಚನೆ. ದೇವರ ಆಲೋಚನೆ ದೇವರು ತನ್ನ ಚಿತ್ತದ ಪ್ರಕಾರವಾಗಿ ಈ ಕುಟುಂಬನ ನಡೆಸ್ತಾ ಇದೆ. ಯಾಕೆಂದ್ರೆ ದೇವರು ತನ್ನ ಕೆಲಸಕ್ಕೋಸ್ಕರವಾಗಿ ಉಪಯೋಗಿಸ್ಕೊಳ್ತಾ ಇರುವಂತದ್ದು. ಈ ಕುಟುಂಬಗಳು ದೇವರ ಚಿತ್ತಕ್ಕೆ ವಿಧೇಯರಾಗಿ ದೇವರಿಗೆ ಒಪ್ಪಿಸಲ್ಪಟ್ಟು ದೇವರ ಕೆಲಸವನ್ನು ಮಾಡುವಾಗ ಈ ಒಂದು ಜೀವಿತದಲ್ಲಿ ಕೂಡ ಇಂಥ ಪರಿಸ್ಥಿತಿನ ಹಾದು ಹೋದ. ಮೊದಲನೇದಾಗಿ ಅವಮಾನವಾದಂತಹ ಜೀವಿತವನ್ನ ಹಾದು ಹೋಗ್ಬೇಕಾಯ್ತು. ಎರಡನೇದಾಗಿ ಪ್ರಾರ್ಥನೆ ಜೀವಿತದಲ್ಲಿ ಅವರು ಯಥಾರ್ಥವಾಗಿದ್ದರು. ಪ್ರಾರ್ಥನೆ ದಿವಸದಲ್ಲಿ ಅನೇಕ ರೀತಿಯಂತ ಈ ಒಂದು ವ್ಯತ್ಯಾಸಗಳನ್ನು ಅವರು ಕಂಡುಕೊಂಡ್ರು. ಏನಂತಂದ್ರೆ ಪ್ರಾರ್ಥನೆ ಮಾಡಿದ್ರೂ ಕೂಡ ಬಹಳ ದಿನವರೆಗೂ ಉತ್ತರ ಸಿಕ್ಕಿಲ್ಲ ಒಂದು ಕುಟುಂಬಕ್ಕೆ. ಇನ್ನೊಂದು ಕುಟುಂಬಕ್ಕೆ ಪ್ರಾರ್ಥನೆ ಮಾಡದೇ ಇರುವಂತಹ ವಿಚಾರಗಳಲ್ಲಿಯೂ ಕೂಡ ದೇವರು ಆಶೀರ್ವಾದ ಕೊಟ್ಟಿರುವಂತ ಒಂದು ಸಂಗತಿ. ಇದರಿಂದ ನಾವು ಕಂಡುಕೋಬಹುದು ನಮ್ಮ ಪ್ರಕಾರವಾಗಿ ದೇವರು ಪ್ರಾರ್ಥನೆ ಉತ್ತರ ಕೊಡೋದಿಲ್ಲ, ತನ್ನ ಚಿತ್ತದ ಪ್ರಕಾರವಾಗಿ ದೇವರು ನಮ್ಗೆ ಉತ್ತರ ಕೊಡ್ತಾನೆ ಅಂತ. ಅಂದ್ರೆ ಈ ಎರಡು ಕುಟುಂಬಗಳು ಮೊದಲನೇದಾಗಿ ಅವರು ಅವಮಾನದ ಜೀವಿತವನ್ನ ಅನುಭವಿಸಿದ್ರು, ಎರಡನೇದಾಗಿ ಪ್ರಾರ್ಥನೆ ಜೀವಿತದಲ್ಲಿ ಅವ್ರು ಮುಂದುವರೆದ್ರು, ಮೂರನೇದಾಗಿ ನೋಡುವಾಗ ವಿಧೇಯತೆ ಜೀವಿತ. ವಿಧೇಯತೆ ಜೀವಿತ ಅಂತ ನೋಡ್ಬೇಕಾದ್ರೆ ಮೊದಲನೇ ಕುಟುಂಬ ಜಕರಿಯ ಮತ್ತೆ ಎಲಿಜಬೆತ್ ಕುಟುಂಬ ನೋಡ್ಬೇಕಾದ್ರೆ ಆ ಕುಟುಂಬದವರು ಸಂಪೂರ್ಣವಾಗಿ ದೇವರಿಗೆ ವಿಧೇಯರಾಗಿದ್ರು, ಸಂಪೂರ್ಣವಾಗಿ ವಿಧೇಯರಾಗಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ತಮಗೆ ಬರುವಂತ ಎಲ್ಲ ಸಂಕಷ್ಟಗಳನ್ನ ಸಹಿಸಿಕೊಂಡು ದೇವರು ತಮಗೆ ನೇಮಿಸಲ್ಪಟ್ಟಂತ ಜವಾಬ್ದಾರಿಕೆಯಲ್ಲಿ ಅವರು ಮುಂದೆ ಹೆಜ್ಜೆ ಇಡುತ್ತಾ ಬರುವಂತ ಅವಮಾನವನ್ನು ಸಹಿಸಿಕೊಂಡು ಬರುವಂತ ಎಲ್ಲ ನಿಂದೆಯನ್ನ ಸಹಿಸಿಕೊಂಡು ಒಂದೇ ದೃಷ್ಟಿ ಅವರಲ್ಲಿ ಇದ್ದಂಥದ್ದು ತಂದೆಯಾದ ದೇವರು, ದೇವರ ಆಜ್ಞೆಗಳು, ದೇವರಿಗೆ ವಿಧೇಯರಾಗಿ ಜೀವಿಸುವಂಥದ್ದು, ದೇವರ ಆಜ್ಞೆಗಳನ್ನ ಕೈಗೂಡು ನಡೆಯುವಂಥದ್ದು, ಈ ಸಂಗತಿಯನ್ನು ಅವರು ಯಾವುದೇ ಕಾರಣಕ್ಕೂ ಬಿಡಲಿಲ್ಲ, ದೇವರ ಮಾತಿಗೆ ವಿಧೇಯರಾಗಿ. ಎಷ್ಟರ ಮಟ್ಟಿಗೆ ಅಂತ ನೋಡುವಾಗ ಅದೇ ಒಂದು ಲೂಕನು ಬರೆಸುವಾರ್ತೆ 1:6 ವಚನದಲ್ಲಿ ನೋಡ್ತೀವಿ. ಅವರಿಬ್ಬರು ಕರ್ತನ ಎಲ್ಲಾ ಆಜ್ಞೆಗಳನ್ನು ನಿಯಮನಿಷ್ಠೆಗಳನ್ನ ಕೈಕೊಂಡು ತಪ್ಪಿಲ್ಲದೆ ನಡ್ಕೊಳ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು ಎಂಬ ಯಾವುದು ಕಾರಣಕ್ಕೂ ತಪ್ಪಿಸ್ಕೊಂಡಿಲ್ಲ.
ಅವ್ರ ಕೊರತೆ ಇತ್ತು, ತಪ್ಪಿಸ್ಕೊಂಡಿರ್ಲಿಲ್ಲ. ಪ್ರಾರ್ಥನೆ ಮಾಡಿ ಉತ್ತರ ಸಿಕ್ಕಿಲ್ಲ, ತಡವಾಯ್ತು, ಸೋತ್ ಹೋಗ್ಲಿಲ್ಲ. ತಮ್ಗೆ ಎಷ್ಟೇ ನಿರಾಶೆ ಆದ್ರೂ ಕೂಡ ಸೋಲದೆ ದೇವರಲ್ಲಿ ನಂಬಿಗಸ್ತರಾಗಿ, ದೇವರಿಗೆ ಮಾತಿಗೆ ವಿಧೇಯರಾಗಿ, ದೇವರು ಕೊಟ್ಟಂತ ಜವಾಬ್ದಾರಿಕೆಯಲ್ಲಿ ಅವ್ರು ಮುಂದುವರಿತಾ ಹೋದರು. ಮತ್ತೆ ಮರಿಯಳು ಮತ್ತೆ ಯೋಸೆಫ ಈ ಒಂದು ಕುಟುಂಬಕ್ಕೆ ಬರುವಂತ ಸಮಯದಲ್ಲಿ ದೇವರ ದೂತನು ಬಂದು ಮರಿಯಳಿಗೆ, ನೀನು ಗರ್ಭವನ್ನು ಧರಿಸಿ ಮಗುವನ್ನ ಹೆರುವೆ ಎಂಬುದಾಗಿ ಹೇಳುವಾಗ ಆಕೆ ಹೇಳುವಂತ ಒಂದು ಮಾತು ವಚನ 34, ಮೊದಲನೇ ಲೋಕನ ಬರೆಸುವಾರ್ತೆ ಮೊದಲನೇ ಅಧ್ಯಾಯ ವಚನ 34ರಲ್ಲಿ, ಇದು ಹೇಗಾದಿತ್ತು, ನಾನು ಪುರುಷನನ್ನ ಅರಿತವಳಲ್ಲವಲ್ಲ ಎಂದು ಹೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು ಎಂದಾಗಿ. ಈ ರೀತಿಯಾಗಿ ದೇವರ ಒಂದು ಸಂಗತಿಯನ್ನ, ಸಂದೇಶವನ್ನ ಆಕೆಗೆ ಸಂಪೂರ್ಣವಾಗಿ ತಿಳಿಯಪಡಿಸಿದಾಗ ಆಕೆ ಒಪ್ಪಿಕೊಳ್ಳುವಂತ ಒಂದು ಮಾತು ಏನು ಗೊತ್ತಾ, ಅದೇ 38ನೇ ವಚನದಲ್ಲಿ, ಆಗ ಮರಿಯಳು, ಇಗೋ ನಾನು ಕರ್ತನ ದಾಸಿ, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಿ. ಆ ದೇವದೂತರ ಮಾತಿಗೆ ಆಕೆ ವಿಧೇಯಳಾದ, ಕರ್ತನ ಸಂದೇಶಕ್ಕೆ ಆಕೆ ವಿಧೇಯಳಾದ, ನಿನ್ನ ಮಾತಿನಂತೆ ನನಗಾಗಿ. ಆಕೆ ಎಷ್ಟು ಸಂಜಾಯಿಸ್ಕೊಳ್ಬೇಕೋ ಸಂಜಾಯಿಸ್ಕೊಳ್ಳೋಕೆ ಹೋದ್ಲು, ಆದ್ರೆ ದೇವದೂತನು ದೇವರಿಂದ ಬಂದ ಸಂದೇಶ ಎಂಬುದಾಗಿ ಪ್ರಕಟಪಡಿಸುವಂತ ಸಮಯದಲ್ಲಿ ದೇವರ ಮಾತಿಗೆ ಆಕೆ ಸಂಪೂರ್ಣವಾಗಿ ವಿಧೇಯಳಾದ, ಸಂಪೂರ್ಣವಾಗಿ ವಿಧೇಯಳಾಗಿ ತನ್ನನ್ನು ತಾನು ದೇವರಿಗೆ ಒಪ್ಪಿಸಿಕೊಂಡ. ಕರ್ತನ ಪ್ರಿಯ ಸಹೋದರ ಸಹೋದರಿಯರೇ, ಜಕರಿಯ ಮತ್ತೆ ಎಲಿಜಬೆತ್ ಕುಟುಂಬ ನೋಡುವಾಗ ಅವ್ರಿಗೆ ಎಷ್ಟೇ ಅವಮಾನ ಇದ್ರೂ ಕೂಡ ಅವರ ದೇವರಿಗೆ ವಿಧೇಯತ್ವವನ್ನು ಅವ್ರು ಬಿಡ್ಲಿಲ್ಲ, ಯಥಾರ್ಥತ್ವವನ್ನು ಬಿಡ್ಲಿಲ್ಲ, ದೇವರಿಗೆ ವಿಧೇಯರಾಗಿಯೇ ನಡ್ಕೊಂಡ್ ಬಂದ್ರು. ಇಲ್ಲಿ ಮರಿಯಳ ಜೀವಿತ ನೋಡ್ಬೇಕಾದ್ರೆ ಅವಳಿಗೆ ಮುಂದೆ ಅವಮಾನ ಸಿದ್ಧವಾಗಿದೆ, ಕಳಂಕ ಸಿದ್ಧವಾಗಿದೆ, ಆಕೆಯನ್ನು ತಿರಸ್ಕರಿಸುವಂತ ಸಂಗತಿಗಳು ಮುಂದೆ ಸಿದ್ಧವಾಗಿದೆ. ಆದರೂ ಅದೆಲ್ಲವನ್ನ ಬದಿಗಿಟ್ಟು ಕರ್ತನನ್ನ ದೃಷ್ಟಿಸಿ ಕರ್ತನಿಗೋಸ್ಕರವಾಗಿ ಆಕೆ ವಿಧೇಯಳ, ಕರ್ತನ ಮಾತಿಗೆ ವಿಧೇಯಳ. ಕಾರಣ ದೇವರೊಟ್ಟಿಗೆ ಕೆಲಸ ಮಾಡುದು, ದೇವರು ಕರೆದಂತ ಒಂದು ಜವಾಬ್ದಾರಿಕೆಯಲ್ಲಿ ಆಕೆ ಪಾಲ್ ತೆಗೆದುಕೊಂಡು. ಎರಡು ಕುಟುಂಬಗಳು ದೇವರೊಟ್ಟಿಗೆ ಕೆಲಸ ಮಾಡುವಾಗ ಅವರು ಆದುವಂತ ಸಂಗತಿ ನೋಡುವಾಗ ಮೊದಲನೇದಾಗಿ ಅವಮಾನವಾದ ಜೀವಿತ ಅವರು ಅನುಭವಿಸಿದ್ರು, ಎರಡನೇದಾಗಿ ಪ್ರಾರ್ಥನೆ ಜೀವಿತದಲ್ಲೇ ಅವರು ಮುಂದುವರಿತಾ ಬಂದ್ರು, ಮೂರನೇದಾಗಿ ದೇವರಿಗೆ ವಿಧೇಯರಾದ್ರು, ವಿಧೇಯದ ಜೀವಿತ ಅವರಲ್ಲಿ ಸಂಪೂರ್ಣವಾಗಿ ಇತ್ತು ಎಂಬುದಾಗಿ. ಕೊನೆದಾಗಿ ನೋಡುವಾಗ ನಾಲ್ಕನೇದು ಕೃತಜ್ಞತೆಯ ಜೀವಿತ, ಕೃತಜ್ಞತೆಯ ಜೀವಿತ. ಅದೇ ಲೂಕನ ಬರೆಸುವಾರ್ತೆ ಮೊದಲನೇ ಅಧ್ಯಾಯದ ವಚನ 39-44 ಓದ್ಬೇಕಾದ್ರೆ, ಆ ಕಾಲದಲ್ಲಿ ಮರಿಯಳು ಎದ್ದು ಅವಸರದಿಂದ ಮಲೆನಾಡಿಗೆ ಹೊರಟು ಯಹೂದದಲ್ಲಿರುವ ಒಂದೂರಿಗೆ ಹೋಗಿ ಜಕರಿಯನೇ ಮನೆಯಲ್ಲಿ ಸೇರಿ ಎಲಿಜಬೆತ್ಳಿಗೆ ವಂದಿಸಿದಳು. ಎಲಿಜಬೆತ್ಳು ಮರಿಯಳ ಒಂದನ್ನು ಕೇಳುತ್ತಲೇ ಆಕೆ ಗರ್ಭದಿಲ್ಲದ ಕೂಸು ಹಾರಾಡಿತ್ತು ಎಂಬುದಾಗಿ. ಹೀಗೆ ಒಬ್ಬರೊಬ್ಬರು ತಮ್ಮನ್ನು ವಂದಿಸಿಕೊಂಡು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತದನ್ನ ನಾವು ನೋಡ್ತೀವಿ. ಈ 38ನೇ ಪ್ಯಾರಾಗ್ರಾಫ್ ಸ್ಟಾರ್ಟ್ ಆಗೋದಕ್ಕಿಂತ ಅಲ್ಲೊಂದು ತಲೆ ಬರಹದಲ್ಲಿ ನೋಡ್ತೇವೆ, ಯೇಸುವಿನ ತಾಯಿಯಾದ ಮರಿಯಳು ಯಹೋವನ ತಾಯಿಗೆ ಭೇಟಿ ಕೊಟ್ಟದ್ದು ಮತ್ತು ದೇವರನ್ನ ಕೊಂಡಾಡಿದ್ದು ಎಂಬುದಾಗಿ. ದೇವರನ್ನ ಕೊಂಡಾಡಿದ್ರು ಅವರು ಯಾವ ವಿಷಯದಲ್ಲಿ, ದೇವರು ತಮ್ಮ ಕೊಟ್ಟಂತ ವಿಚಾರ ಸಂಗತಿಗಳಲ್ಲಿ, ದೇವರು ಪರಲೋಕದಿಂದ ಕೊಟ್ಟಂತ ಆಶೀರ್ವಾದಗಳ ನಿಮಿತ್ತವಾಗಿ ಅವರು ದೇವರನ್ನ ಕೊಂಡಾಡಿದ್ರು. ನೋಡಿ, ಆ ಸಮಯದಲ್ಲಿಯೂ ಕೂಡ ಅವರು ಒಂದು ಕಡೆ ನೋಡಬೇಕಾದ್ರೆ ಇಲ್ಲಿ ಎಲಿಜಬೆತ್ಳಿಗೆ ತನಗಿದ್ದಂತ ಅವಮಾನ ಮುಗಿಯಿತು. ಹೆಂಗೆ ಅಂದ್ರೆ, ಲೂಕನ ಬರೆಸುವಾರ್ತೆ ಮೊದಲನೇ ಅಧ್ಯಾಯದ ವಚನ 25ರಲ್ಲಿ ನೋಡುವಾಗ, ಕರ್ತನು ಈ ಕಾಲದಲ್ಲಿ ನನ್ನನ್ನು ಪರಾಮರಿಸಿ ನನಗೆ ಈ ರೀತಿಯಾಗಿ ಮಾಡಿ ಜನರಲ್ಲಿ ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದಾನಲ್ಲ ಅಂತ. ಅದು ಅಷ್ಟು ದಿವಸಗಳ ಕಾಲ ಅವಳು ಅವಮಾನ ಮಾಡ್ಕೊಂಡು ಅವಮಾನ ಪಡಿಸ್ಕೊಂಡೇ ಬಂದ್ಲು, ಜನರಲ್ಲಿ ನನಗಿದ್ದ ಅವಮಾನವನ್ನ ಪರಿಹರಿಸಿದ್ದನಲ್ಲ ಎಂಬುದಾಗಿ ಸಂತೋಷ ಪಟ್ಟು ದೇವರಿಗೆ ಕೃತಜ್ಞತೆ ಸಲ್ಲಿಸುವಂತದನ್ನ ನಾವು ನೋಡ್ತೇವೆ. ಮತ್ತೆ ಆಕೆ ಜೀವಿತ ಆದ್ರೆ, ಮರಿಯಳ ಜೀವಿತ ನೋಡ್ಬೇಕಾದ್ರೆ ಆಕೆ ಮುಂದೆ ಅವಮಾನಗಳು ಸ್ಟಾರ್ಟ್ ಆಗುತ್ತೆ, ಪ್ರಾರಂಭ ಆಗುತ್ತೆ, ಮುಂದೆ ಅವಮಾನಗಳು ಪ್ರಾರಂಭ ಆಗುತ್ತದೆ. ಒಬ್ಬಳ ಎಲಿಜಬೆತ್ಳಿಗೆ ಅವಮಾನ ಮುಗಿತಾ ಇದೆ, ಸಂತೋಷ ದಿನಗಳು ಮುಂದೆ ಪ್ರಾರಂಭ ಆಗ್ತಾ ಇದೆ. ಮರಿಯಳಿಗೆ ಸಂತೋಷ ದಿನಗಳು ಮುಗಿದು ಅವಮಾನದ ದಿನಗಳು ಪ್ರಾರಂಭ ಆಗ್ತಾ ಇದೆ. ಆದ್ರೂ ಕೂಡ ಆಕೆ ಕರ್ತನಿಗೆ, ಆಕೆಯೊಟ್ಟಿಗೆ ಸೇರಿ ಕರ್ತನನ್ನ ಕೊಂಡಾಡುವಂತದನ್ನ ನಾವು ನೋಡ್ತೇವೆ. ಎಂತ ಪರಿಸ್ಥಿತಿ ದೇವರಿಗೆ ವಿಧೇಯರಾಗಿ ಜೀವಿಸುವಾಗ, ನಮ್ಮ ಮುಂದೆ ಎಂಥ ಪರಿಸ್ಥಿತಿ ಬಂದರೂ ಕೂಡ, ಎಂಥ ಸಂಗತಿ ಇದ್ರೂ ಕೂಡ ದೇವರನ್ನ ಕೃತಜ್ಞತೆಯನ್ನು ಸಲ್ಲಿಸಿ ದೇವರಿಗೆ ಕೃತಜ್ಞತೆ ಜೀವಿತದಿಂದ ಜೀವಿಸುವಂತದ್ದು ಇವರು ನಮ್ಗೆ ಮಾದರಿಯಾಗಿದೆ.
ನೋಡಿ, ಬಹಳ ಸೂಕ್ಷ್ಮ ಗಮನಿಸಿ ನೋಡಿ. ಒಂದು ಕಡೆ ನೋಡುವಾಗ ಆ ಒಂದು ಎಲಿಜಬೆತ್ ಅವರಿಗೆ ಆಕೆಗೆ ದುಃಖ ಮುಗಿದು ಅವಮಾನ ಮುಗಿದು ಸಂತೋಷಕ್ಕೆ ಹೋಗ್ತಾ ಇದ್ದಾಳೆ. ಮರಿಯಳು ಸಂತೋಷದ ಕಡೆಯಿಂದ ಅವಮಾನ ಕಡೆಗೆ ಹೋಗ್ತಾ ಇದ್ದಾಳೆ. ಯಾಕೆಂದ್ರೆ ಆಕೆ ಕನ್ಯೆ, ಆಕೆಗೆ ಅವಮಾನ ಕಳಂಕ ಸಂಶಯ ಎಲ್ಲವೂ ಕೂಡ ಮುಂದೆ ಎದುರಿಸ್ಬೇಕಾಗಿದೆ. ಒಂದು ಭಯಂಕರವಾದಂತ ಸಂಗತಿನ ಆಕೆ ಎದುರಿಸ್ಬೇಕಾಗಿದೆ. ಆದರೂ ಕೂಡ ಇಬ್ರು ಕರ್ತನ ಒಬ್ಬರಿಗೊಬ್ರು ಸೇರಿ ಕರ್ತನನ್ನ ಸ್ತುತಿಸುವಂತದ್ದು, ಕರ್ತನ ಕೊಂಡಾಡುವಂತ ಸಂಗತಿಯನ್ನ ನಾವು ನೋಡ್ತೇವೆ. ಎಂತ ಬಹಳ ವಿಷಯ ನೋಡಿ, ಕರ್ತನೊಟ್ಟಿಗೆ ಆಸರಪಟ್ಟಂತ ಎರಡು ಕುಟುಂಬಗಳು ಕರ್ತನೊಟ್ಟಿಗೆ ಕೆಲಸ ಮಾಡುವಾಗ ಮೊದಲನೇದಾಗಿ ಅವರು ಅವಮಾನದ ಜೀವಿತವನ್ನು ಅನುಭವಿಸ್ಕೊಂಡು ಹೋಗಿದ್ರು. ಎರಡನೇದಾಗಿ ಪ್ರಾರ್ಥನೆ ಜೀವಿತದಲ್ಲಿ ಅವರು ಯಥಾರ್ಥವಾಗಿ ಹೋದ್ರು. ಮೂರನೇದಾಗಿ ವಿಧೇಯತ ಜೀವಿತ ಅವರು ಸಂಪೂರ್ಣವಾಗಿ ಆದ. ನಾಲ್ಕನೇದಾಗಿ ಕೃತಜ್ಞತೆಯ ಜೀವಿತವನ್ನ ಅವರು ಯಾವಾಗಲೂ ಕೂಡ ನಡೆಸ್ತಾ ಇದ್ರು. ಹಾಗಾದ್ರೆ ಈ ಕುಟುಂಬಗಳ ಮುಖಾಂತರವಾಗಿ ಈ ಲೋಕದಲ್ಲಿ ಜೀವಿಸುವಂತ ನಾವುಗಳು ಕಲಿಯುವಂತ ಅಂಶ ಏನು ಎಂದಾಗ ನೋಡುವಾಗ, ದೇವರು ಕೇವಲ ಆ ಎರಡು ಕುಟುಂಬಗಳನ್ನು ಮಾತ್ರ ಕರೆದಿಲ್ಲ. ಈ ಹೊತ್ತು ಇಲ್ಲಿ ಕೂತಿರುವಂತ ನಮ್ಮೆಲ್ಲರನ್ನು ಕೂಡ ದೇವರು ಕರೆದಿದ್ದಾನೆ. ದೇವರು ತನ್ನ ಸೇವೆಗೆ ಕರೆಯಲ್ಪಟ್ಟಂತ ಪ್ರತಿಯೊಬ್ಬರನ್ನು ಕೂಡ ಆತನು ತನ್ನ ಕಾರ್ಯಗಳಲ್ಲಿ ಉಪಯೋಗಿಸುವಂತವನಾಗಿದ್ದಾನೆ. ಯಾಕೆಂದ್ರೆ ಅದಕ್ಕೆ ಭಕ್ತನ ಅಂತ ಪೌನ ಹೇಳುವಂಥದ್ದು, ನಾವು ದೇವರ ಜೊತೆ ಕೆಲಸದವರು ಎಂದ ನೋಡುವಾಗ ನಾವು ಕೂಡ ಸೇರ್ಕೊಂತೀವಿ. ನಾವು ಕೂಡ ದೇವರ ಜೊತೆ ಕೆಲಸದವರಾಗಿ ನಾವು ಹೋಗ್ಬೇಕಾದ್ರೆ ನಾವು ಕೂಡ ಅವಮಾನದ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ. ಯಾಕೆ ಅಂತಂದ್ರೆ ಎರಡು ತಿಮೋತಿ ಮೂರನೇ ಅಧ್ಯಾಯ 12ನೇ ವಚನದಲ್ಲಿ ನೋಡ್ತೇವೆ, ಕ್ರಿಸ್ತ ಯೇಸುವಿನಲ್ಲಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ನೋಡಿ, ಕ್ರಿಸ್ತ ಯೇಸುವಿನಲ್ಲಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಕೂಡ ಹಿಂಸೆಗೊಳಗಾಗ್ತಾರೆ. ಹಾಗಾದ್ರೆ ಆ ಹಿಂಸೆಗೊಳಗಾಗ್ತಾರೆ ಅಂದ್ಮೇಲೆ ಅದಕ್ಕೆ ಪರಿಹಾರ ಇಲ್ವಾ? ಇದೆ. ಅದೇ ಮತ್ತೆ ಸುವಾರ್ತೆ 5ನೇ ಅಧ್ಯಾಯ 10ರಲ್ಲಿ, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರೆಲ್ಲರೂ ಧನ್ಯರು, ಪರಲೋಕ ರಾಜ್ಯ ಅವರದ್ದು. ಅಂದ್ರೆ ನೀತಿಯ ನಿಮಿತ್ತವಾಗಿ ತಂದೆಯಾದ ದೇವರಿಗೋಸ್ಕರವಾಗಿ ಹಿಂಸೆಯನ್ನ ಅವಮಾನವನ್ನು ತಾಳಿಕೊಳ್ಳುವಂತರೆಲ್ಲರೂ ಕೂಡ ಧನ್ಯರೇ, ಪರಲೋಕ ರಾಜ್ಯ ಅವರದು. ನೋಡಿ ಅಂತ ಒಂದು ಆಚರಣೆ. ಪರಿಸ್ಥಿತಿಯು ಮುಂದೆ ಇದೆ, ಅದಕ್ಕೆ ಪರಿಹಾರನೂ ಕೂಡ ಅಲ್ಲೇ ಇದೆ. ಹಾಗಾದ್ರೆ ನಾವು ಕೂಡ ದೇವರ ಒಂದು ಜೊತೆಯಲ್ಲಿ ಕೆಲಸ ಮಾಡುವಾಗ ಅನೇಕ ಹಿಂಸೆ, ಕಷ್ಟಗಳು, ಒತ್ತಡಗಳು, ನಿರಾಶೆಗಳು, ಅವಮಾನಗಳು ಬಂದೇ ಬರ್ತವೆ. ಸೇವೆಯಿಂದ ಸಾಮಾನ್ಯ ಅಲ್ಲ ಪ್ರಿಯ, ಸಾಮಾನ್ಯವಾದ ಜೀವಿತ ಅಲ್ಲ ಒಬ್ಬ ವಿಶ್ವಾಸ ಜೀವಿತ, ಅದು ಅವಮಾನದ ಜೀವಿತನೇ. ನಮ್ಮನ್ನು ನೋಡಿ ತಿರಸ್ಕರಿಸುವಂತವ್ರು ಬಹಳ ಜನ ಇರ್ತಾರೆ, ನಮ್ಮನ್ನು ಅವಮಾನಿಸುವಂತವ್ರು ಬಹಳ ಜನ ಇರುವಂತವರಾಗಿದ್ದಾರೆ. ಈ ಸಮಾಜ ನಮ್ಮನ್ನು ತಿರಸ್ಕರಿಸುವಂತದ್ದಾಗಿದೆ, ನಮ್ಮನ್ನು ಅವಮಾನ ಪಡಿಸುವಂತದ್ದಾಗಿದೆ, ನಮ್ಮನ್ನು ಧಿಕ್ಕರಿಸುವಂತದ್ದಾಗಿದೆ. ಆದರೆ ಕರ್ತನಿಗೋಸ್ಕರವಾಗಿ ಇದೆಲ್ಲವನ್ನು ತಾಳಿಕೊಳ್ಳುವಂತ ಸಮಯದಲ್ಲಿ ನಾವು ಧನ್ಯರೇ, ನಾವು ಧನ್ಯರೇ. ನೋಡಿ, ನಾವು ಕೂಡ ಅವಮಾನದ ಜೀವಿತದಲ್ಲಿ ಹಾದು ಹೋಗುವಾಗ ದೇವರು ನಮ್ಮನ್ನ ಆ ಪರಿಸ್ಥಿತಿಗೆ ಬಿಡದೆ ನಮ್ಮನ್ನು ಅದನ್ನ ಬದಲಾಗ್ತಾನೆ, ಬದಲು ಮಾಡ್ತಾನೆ. ನಮ್ಮನ ಜೊತೆಯಲ್ಲಿ ಆತನು ಇರುವಂತನಾಗ್ತಾನೆ. ಮತ್ತೆ ನಮ್ಮ ಜೀವಿತದಲ್ಲಿ ಕಲಿಯುವಂಥದ್ದು ಎರಡನೇ ಅಂಶ, ಪ್ರಾರ್ಥನೆ ಜೀವಿತ. ನೋಡಿ, ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಬೇಕಾದ್ರೆ ಮತ್ತೆ ಸುವಾರ್ತೆ 26ನೇ ಅಧ್ಯಾಯ 39ನೇ ವಚನದಲ್ಲಿ, ನನ್ನ ತಂದೆಯೇ ಸಾಧ್ಯವಾಗಿದೆ ಈ ಪಾತ್ರೆಯನ್ನು ನನ್ನ ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ ಆಗಲೆಂದು ಪ್ರಾರ್ಥಿಸಿದ್ದೇನೆ ಎಂಬುದಾಗಿ. ಅಂದ್ರೆ ದೇವರನ್ನ, ತಂದೆಯಾದ ದೇವರನ್ನ ಯೇಸು ಕ್ರಿಸ್ತನ್ ಪ್ರಾರ್ಥಿಸುವಂಥದ್ದು ನನ್ನ ಚಿತ್ತದ ಪ್ರಕಾರವೇ ಬೇಡ, ನಿನ್ನ ಚಿತ್ತದ ಪ್ರಕಾರವಾಗಿ ಆಗಲಿ ಎಂಬುದಾಗಿ. ಹಾಗಾದ್ರೆ ಈ ದಿವಸ ನಮ್ಮ ಪ್ರಾರ್ಥನೆ ಏನಾಗಿರ್ಬೇಕು ಅಂತ ನೋಡುವಾಗ, ತಂದೆಯೇ ನಮ್ಮ ಆಲೋಚನೆ ಪ್ರಕಾರವಾಗಿ, ನಮ್ಮ ಬೇಡಿಕೆಯ ಪ್ರಕಾರವಾಗಿ, ನಮ್ಮ ಒಂದು ಕೋರಿಕೆ ಪ್ರಕಾರವಾಗಿ ಉತ್ತರ ಅಲ್ಲ, ನಿನ್ನ ಚಿತ್ತದ ಪ್ರಕಾರವಾಗಿ ನನಗೆ ಉತ್ತರವನ್ನು ಕೊಡೆ ಎಂಬುದಾಗಿ. ಯಾಕೆಂದ್ರೆ ಪೌಲನು ಒಂದ್ಸಾರಿ ಹೋಗಿ ದೇವರ ಮುಂದೆ ಕೇಳ್ತಾನೆ, ದೇವರೇ ನನಗಿರುವಂತ ಶೂಲವನ್ನು ತೆಗೆದುಹಾಕು ಎಂಬುದಾಗಿ. ಅವನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿರುವಂಥದ್ದು ದೇವರು ನಿನ್ನ ಶೂಲವನ್ನು ತೆಗೆದಾಕ್ತೀನಿ ಎಂಬುದಾಗಿ ಅಲ್ಲ, ನನ್ನ ಕೃಪೆ ನಿಮ್ಗೆ ಸಾಕು ಎಂಬುದಾಗಿ. ಅವನು ಪೌಲ ಬೇಡ್ಕೊಳ್ತಾ ಇರೋದಂದ್ರೆ ಒಂದು ವಿಷಯ, ದೇವರು ಕೊಟ್ಟಂತ ಉತ್ತರನೇ ಬೇರೆ ವಿಷಯ. ಅವನಿಗೆ ನೋವನ್ನು ತೆಗೆದಾಕು ಅಂತ ಪ್ರಾರ್ಥನೆ ಮಾಡ್ಕೊಂತ ಇದ್ದಾನೆ, ದೇವ್ರ ನೋವನ್ನು ತೆಗೆದಾಕ್ತೀನಿ ಅಂತ ಹೇಳ್ತಾ ಇಲ್ಲ, ನನ್ನ ಕೃಪೆ ನಿನಗೆ ಕೊಡ್ತಾ ಇದ್ದೀನಿ ಅಂತಾಗಿ. ಅದೇ ರೀತಿಲಿ ಅನೇಕ ಸಂಗತಿಗಳಲ್ಲಿ ಅನೇಕ ವಿಚಾರಗಳನ್ನು ನಾವು ಪ್ರಾರ್ಥನೆ ಮಾಡ್ತಾ ಹೋದಾಗ ನಾವು ನಮ್ಮ ಜ್ಞಾನಕ್ಕೆ ತಕ್ಕ ಹಾಗೆ, ನಮ್ಮ ಆಲೋಚನೆಗೆ ತಕ್ಕ ಹಾಗೆ ನಾವು ಪ್ರಾರ್ಥನೆ ಮಾಡದೆ ದೇವರ ಚಿತ್ತದ ಪ್ರಕಾರವಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ತನ್ನ ಚಿತ್ತದ ಪ್ರಕಾರವಾಗಿ ನಮಗೆ ಉತ್ತರವನ್ನು ಕೊಡುವಾತನಾಗಿದ್ದಾನೆ. ಅಲ್ಲಿ ಸಮಾಧಾನ ಇರುವಂತದ್ದಾಗಿದೆ. ಎಷ್ಟೋ ಸಾರಿ ಈ ಎರಡು ಕುಟುಂಬಗಳು ನೋಡಿದ ಹಾಗೆ ಎಲಿಜಬೆತ್ಳು ಜಕರಿಯ ಕುಟುಂಬದಲ್ಲಿ ಅನೇಕ ದಿವಸಗಳ ಪ್ರಾರ್ಥನೆ ಮಾಡ್ತಾ ಬಂದು ಉತ್ತರನೇ ಸಿಕ್ಕಿಲ್ಲ, ಉತ್ತರನೇ ಸಿಗ್ತಾ ಇಲ್ಲ.
ಕೊನೆಗೆ ಅವ್ರ ದಿನ ಹೋದ ಮೇಲೆ ದಿನ ತುಂಬಿದ ಮೇಲೆ ಇನ್ನು ಮಕ್ಕಳಾಗುವಂತ ಸಾಧ್ಯತೆನೇ ಇಲ್ಲ ಎಂಬುದಾಗಿ ನೋಡುವಂತ ಸಮಯದಲ್ಲಿ ದೇವರು ಪ್ರಾರ್ಥನೆ ಕೇಳಿದ್ರೆ ಎಂಬುದಾಗಿ ಉತ್ತರ ಕೊಟ್ಟಿದ್ದಾರೆ. ನಾವು ಕೂಡ ಅನೇಕ ವಿಚಾರಗಳಲ್ಲಿ ಪ್ರಾರ್ಥನೆ ಮಾಡ್ತಾನೆ ಇರ್ತೀವಿ, ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಕೆಲಸಕ್ಕೋಸ್ಕರ ಇತರೆ ವಿಚಾರಗಳಿಗೋಸ್ಕರ ನಮ್ಮ ಅಗತ್ಯತೆಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಉತ್ತರ ಸಿಕ್ಕೋದಿಲ್ಲ. ಕಾರಣ ದೇವ್ರ ಚಿತ್ತ, ದೇವ್ರು ತನ್ನ ಸಮಯದಲ್ಲಿ ನಮಗೆ ನಮಗೆ ಏನು ಅವಶ್ಯಕತೆ ಇದೆಯೋ ಅದನ್ನ ತನ್ನ ಸಮಯದಲ್ಲಿ ಕೊಡ್ತಾನೆ, ಹೊರತು ನಮ್ಮ ಸಮಯದಲ್ಲಿ ಆತನು ಕೊಡೋದಿಲ್ಲ. ಮತ್ತೆ ಮರಿಯಳ ಜೀವಿತ ನೋಡ್ಬೇಕಾದ್ರೆ ಆಕೆ ನೆನೆಸದಂತ ರೀತಿಯಲ್ಲಿ ಉತ್ತರ ಅವಳಿಗೆ ಸಿಕ್ತು. ನಮ್ಮ ಜೀವಿತದಲ್ಲಿ ಕೂಡ ನಾವು ನೆನೆಸದಂತ ರೀತಿಯಲ್ಲಿ ಎಷ್ಟೋ ಸಂಗತಿಗಳು ನಮ್ಮಲ್ಲಿ ನಡೆಯುವಂತದ್ದನ್ನ ನಾವು ನೋಡ್ತೇವೆ. ಅಯ್ಯೋ ನಾನು ಎಷ್ಟೋ ವಿಚಾರಗಳಲ್ಲಿ ಅಯ್ಯೋ ಇದೆಂತ ಆಶೀರ್ವಾದ ಎಂಬುದಾಗಿ ನಾವು ಕಂಡ್ಕೋತೀವಿ. ಒಂದ್ ರೀತಿ ನಮ್ಗೆ ಆಶ್ಚರ್ಯ ಆಗುವಂತದ್ದಾಗಿದೆ, ಅಂತ ಆಶೀರ್ವಾದ ಕೂಡ ನಮ್ಗೆ ಸಿಗುವಂತದ್ದಾಗಿದೆ. ಇದರಿಂದ ನಾವು ಕಲಿಯುವಂಥದ್ದು ನಮ್ಮ ಚಿತ್ತದ ಪ್ರಕಾರವಾಗಿ ಅಲ್ಲ, ತಂದೆ ಚಿತ್ತದ ಪ್ರಕಾರ ನಾವು ಪ್ರಾರ್ಥಿಸುವಂಥದ್ದು, ತಂದೆ ಚಿತ್ತದ ಪ್ರಕಾರವನ್ನು ಪ್ರಾರ್ಥನೆಗೆ ಉತ್ತರ ಕಂಡುಕೊಳ್ಳುವಂಥದ್ದು ಬಹಳ ಮುಖ್ಯ ಎಂಬುದಾಗಿ. ಮತ್ತೆ ಮೂರನೇದಾಗಿ ವಿಧೇಯತೆಯ ಜೀವಿತ. ಯಾವ ರೀತಿಯಾಗಿ ಅವರು ಕೂಡ ವಿಧೇಯತರಿಂದ ಇದ್ರೋ ಅದೇ ರೀತಿ ನಾವು ಕೂಡ ವಿಧೇಯರಾಗಿ ಇರಬೇಕೆಂಬುದಾಗಿ ಧರ್ಮೋಪದೇಶ ಕಾಂಡದಲ್ಲಿ ನೋಡ್ತೇವೆ. 30:20 ನಿಮ್ಮ ದೇವರಾದ ಯೆಹೋವನನ್ನ ಪ್ರೀತಿಸಿರಿ, ಆತನ ಮಾತಿಗೆ ವಿಧೇಯರಾಗಿರಿ ಎಂಬುದಾಗಿ. ಆತನ ಮಾತಿಗೆ ವಿಧೇಯರಾಗಿರಿ. ಯಾಕೆಂದ್ರೆ ಒಂದು ಸಮಯದಲ್ಲಿ 15:22 ನೋಡುವಂತದ್ದು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೆ ಎಂಬುದಾಗಿ. ವಿಧೇಯತೆ ಅದೊಂದಿದ್ರೆ ದೇವರ ನಮ್ಮನ್ನ ಮೆಚ್ಚಿಸ್ತಾನೆ, ದೇವರನ್ನ ಮೆಚ್ಚಿಸುವಂತ ಒಂದು ಸ್ಥಾನ. ನಾವು ಇವತ್ತು ಏನಾದ್ರೂ ಮಾಡಿ ಅನೇಕ ರೀತಿಗಳಲ್ಲಿ ನಾವು ದೇವರನ್ನ ಮೆಚ್ಚಿಸ್ಬೇಕೆಂಬುದಾಗಿ ಪ್ರಯತ್ನ ಪಡೋದು ವ್ಯರ್ಥ. ದೇವರನ್ನ ಮೆಚ್ಚಿಸೋದಕ್ಕೆ ಒಂದು ಸರಳವಾದಂತ ಒಂದು ಮಾರ್ಗ ಅಂದ್ರೆ ಅದು ವಿಧೇಯತೆನೆ. ಯಾಕಂದ್ರೆ ವಿಧೇಯತೆಗೆ ದೇವರು ಮೆಚ್ಚುತ್ತಾನೆ, ಯಜ್ಞ ಹೋಮಗಳಿಗೆ ಮೆಚ್ಚೋದಿಲ್ಲ. ದೇವರ ಮಾತನ್ನ ಕೇಳ್ರಿ, ದೇವರ ಮಾತಿಗೆ ವಿಧೇಯರಾಗಿರಿ ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಹಾಗಾದ್ರೆ ದೇವರ ಮಾತಿಗೆ ನಾವು ವಿಧೇಯರಾಗೋಣ, ವಿಧೇಯತೆ ಜೀವಿತವನ್ನು ನಾವು ಮುಂದುವರಿಸೋಣ. ಯಾವ ರೀತಿಯಾಗಿ ಮರಿಯಳು ಕೂಡ ಈಗೋ ನಾನು ಕರ್ತನ ದಾಸಿ ಎಂಬುದಾಗಿ ಒಪ್ಪಿಸ್ಕೊಟ್ಲು. ಮುಂದೆ ಭಯಂಕರವಾದ ಪರಿಸ್ಥಿತಿ ಎದುರಿಸ್ಬೇಕು, ಆದ್ರೂ ಕೂಡ ಅದನ್ನೆಲ್ಲವನ್ನು ಬದಿಗಿಟ್ಟು ಕರ್ತನನ್ನ ದೃಷ್ಟಿಸಿ ಆಕೆ ದೇವರ ಮಾತಿಗೆ ವಿಧೇಯಳಾದ. ಹಾಗೆ ನಮ್ಮ ಮುಂದೆ ಎಂತ ಪರಿಸ್ಥಿತಿ ಬಂದರೂ ಕೂಡ ನಾವು ಕರ್ತನ ಮಾತಿಗೆ ವಿಧೇಯರಾಗೋಣ. ನಾಲ್ಕನೇದಾಗಿ ಕೃತಜ್ಞತೆಯ ಜೀವಿತ. ಕೃತಜ್ಞತೆಯ ಜೀವಿತ ನಮ್ಮಲ್ಲಿ ಬಹಳವಾಗಿರುವಂತಾಗಿ, ಯಾಕಂದ್ರೆ ಅವರು ಕೂಡ ಅನೇಕ ವರ್ಷಗಳಿಂದ ಪ್ರಯಾಸ ಪಟ್ಟರು ಕೂಡ ಎರಡು ಕುಟುಂಬದವರು ಸೇರಿ ಒಟ್ಟಾಗಿ ಸೇರಿ ಅವ್ರ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು, ದೇವರನ್ನ ಕೊಂಡಾಡಿದ್ರು ಎಂದಾಗ ನೋಡ್ತೀವ. ಅದೇ ರೀತಿ ನಾವು ಒಬ್ಬರನ್ನೊಬ್ಬರು ಸೇರಿ ಕುಟುಂಬದ ಮುಖಾಂತರವಾಗಿ ಸಭೆಯಲ್ಲಿ ಮುಖಾಂತರವಾಗಿ ದೇವರನ್ನ ಕೊಂಡಾಡುವಂಥದ್ದು ಬಹಳ ಪ್ರಮುಖವಾದಂತ ದೇವರ ಬಗ್ಗೆ ಸ್ಪಷ್ಟವಾಗಿ ಹೇಳುವಂತದ್ದು ಫಿಲಿಪ್ಪಿ 4:6 ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆ ಮಾಡ್ರಿ ಎಂಬುದಾಗಿ. ಅಂದ್ರೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿ ಮಾಡ್ರಿ, ಮೊದಲನೇದಾಗಿ ಕೃತಜ್ಞತಾ ಸ್ತುತಿ ಮಾಡಬೇಕು, ಆಮೇಲೆ ಪ್ರಾರ್ಥನೆ ಮಾಡಿ. ಸರ್ವ ವಿಷಯದಲ್ಲಿ ಕೃತಜ್ಞತಾ ಸ್ತುತಿ ಯಾವ ರೀತಿ, ನಮ್ಗೆ ಯಾವ್ಯಾವ ಪರಿಸ್ಥಿತಿಯಲ್ಲಿ ಇದೀವೋ, ನಾವ್ ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಸರಿ ಆ ಪರಿಸ್ಥಿತಿಯಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸುವಂತದ್ದು, ಆ ಪರಿಸ್ಥಿತಿಗೆ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವಂತದ್ದು. ಅನಾರೋಗ್ಯ ಇದೆಯಾ, ದೇವರಿಗೆ ಸ್ತೋತ್ರ. ಸಾಲದ ಸಮಸ್ಯೆ ಇದೆಯಾ, ದೇವರ ನಮ್ಗೆ ಸ್ತೋತ್ರ. ಕಷ್ಟ ಕಣ್ಣೀರಿನ ಪರಿಸ್ಥಿತಿ ಇದೆಯಾ, ದೇವರಿಗೆ ಸ್ತೋತ್ರ. ಎಲ್ಲ ಪರಿಸ್ಥಿತಿಯಲ್ಲಿ ಕೂಡ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತದನ್ನ ನಾವು ಅಭ್ಯಾಸ ಮಾಡ. ಯಾಕೆಂದ್ರೆ ಯೋಬನ ಒಂದ್ಸಾರಿ ಅವನ ಆಸ್ತಿಯನ್ನೆಲ್ಲ ಕಳ್ಕೊಂಡು ಬರುವಂತ ಸಮಯದಲ್ಲಿ ಯಹೋವನ್ನೇ ಕೊಟ್ಟವನು, ಯಹೋವನ್ನೇ ತೆಗೆದುಕೊಂಡವನು, ಯಹೋವ ನಮ್ಗೆ ಸ್ತೋತ್ರವಾಗಲಿ ಎಂಬುದಾಗಿ. ಕೇವಲ ದೇವರಿಂದ ಬರುವಂತ ಒಳ್ಳೆ ವಿಚಾರಗಳಿಗೆ ಮಾತ್ರ ನಾವು ದೇವರಿಗೆ ಸ್ತೋತ್ರ ಹೇಳುವಂಥದ್ದಲ್ಲ, ನಮ್ಮ ಜೀವಿತದಲ್ಲಿ ನಡೆಯುವಂತ ಎಲ್ಲ ಸಂಗತಿಗಳಲ್ಲಿಯೂ ಕೂಡ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ನಾವು ಜೀವಿಸುವಂತರಾಗಿ, ದೇವರಿಗೆ ದೇವರಿಂದ ಬರುವಂತ ಆಶೀರ್ವಾದಗಳನ್ನು ನೆನಪು ಮಾಡಿಕೊಂಡು, ದೇವರು ನಮ್ಮನ್ನ ಕರೆದಂತ ರೀತಿಯ ನೆನಪು ಮಾಡಿಕೊಂಡು ನಾವು ಕೃತಜ್ಞತೆ ಉಳ್ಳವರಾಗಿರ್ಬೇಕು ಎಂಬುದಾಗಿ. ಅದಕ್ಕೆ 1 Thessalonians 5:18 ಎಲ್ಲದರಲ್ಲಿಯೂ ಕೃತಜ್ಞತೆ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಎಂಬುದಾಗಿ. ಅಂದ್ರೆ ಎಲ್ಲದರಲ್ಲಿ ಕೃತಜ್ಞತೆ ಸ್ತುತಿ ಮಾಡಿರಿ. ಈ ಸಮಯದಲ್ಲಿ ಕರ್ತನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರೊಟ್ಟಿಗೆ ಕೆಲಸ ಮಾಡಬೇಕಾದ್ರೆ ದೇವರೊಟ್ಟಿಗೆ ಕೆಲಸ ಮಾಡಿದಂತ ಎರಡು ಕುಟುಂಬಗಳು ಯಾವ ರೀತಿಯಾಗಿ ಅವಮಾನದ ಜೀವಿತವನ್ನು ಅನುಭವಿಸಿದ್ರು, ಪ್ರಾರ್ಥನೆ ಜೀವಿತದಲ್ಲಿ ಅವ್ರು ಮುಂದುವರಿದ್ರು, ವಿಧೇಯತೆ ಜೀವಿತದಲ್ಲಿ ಅವರು ಭದ್ರವಾಗಿ ಇಟ್ಕೊಂಡಿದ್ರು, ಕೃತಜ್ಞತೆ ಜೀವಿತದಲ್ಲಿ ಅವರು ಅಳವಡಿಸ್ಕೊಂಡಿದ್ರು, ಅದೇ ರೀತಿಯಲ್ಲಿ ನಾವು ಕೂಡ ಅವಮಾನದ ಜೀವಿತದಲ್ಲಿ ನಾವು ಅನುಭವಿಸೋಣ, ಕರ್ತನ ಮಹಿಮೆಗೋಸ್ಕರವಾಗಿ ನಾವು ಅನುಭವಿಸೋಣ, ಕರ್ತನಿಗೋಸ್ಕರವಾಗಿ ನಾವು ನಿಲ್ಲೋಣ, ಪ್ರಾರ್ಥನೆ ಜೀವಿತದಲ್ಲಿ ನಾವು ಮುಂದುವರಿಯೋಣ. ನಮ್ಮ ಚಿತ್ತದ ಪ್ರಕಾರವಾಗಿ ಅಲ್ಲ, ಕರ್ತನ ಚಿತ್ತದ ಪ್ರಕಾರವಾಗಿ ದೇವರಿಗೆ ಎಲ್ಲ ಸಮಯದಲ್ಲಿ ಕೂಡ ನಾವು ವಿಧೇಯರಾಗೋಣ, ವಿಧೇಯತ ಜೀವಿತನ ನಾವು ಜೀವಿಸೋಣ. ಯಾಕೆಂದ್ರೆ ದೇವರನ್ನ ಮೆಚ್ಚಿಸುವುದಕ್ಕೆ ಅದೊಂದೇ ಸಾಧನೆ, ವಿಧೇಯತ್ಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುವುದಿಲ್ಲ. ಯಾವಾಗ್ಲೂ ಕೂಡ ಎಲ್ಲ ವಿಷಯದಲ್ಲಿ ದೇವರಿಗೆ ಕೃತಜ್ಞತೆಯಿಂದ ನಾವು ಜೀವಿಸೋಣ.
ಯಾಕೆಂದ್ರೆ ದೇವರು ಎರಡು ಕುಟುಂಬಗಳನ್ನ ಇಟ್ಕೊಂಡು ತನ್ನ ದೊಡ್ಡ ಯೋಜನೆ ಏನಿತ್ತು ಆ ಯೋಜನೆ ಅಂತ ನೋಡ್ಬೇಕಾದ್ರೆ ಈ ಎರಡು ಕುಟುಂಬಗಳ ಮುಖಾಂತರವಾಗಿ ಜಕರಿಯ ಮತ್ತೆ ಎಲಿಜಬೆತ್, ಯೋಸೆಫ ಮತ್ತೆ ಮರಿಯಳು ಇವ್ರನ್ನ ಆರಿಸ್ಕೊಂಡು ತನ್ನ ಒಂದು ಯೋಜನೆ ಹೆಂಗ್ ಸಿದ್ಧಪಡಿಸಿದ್ನೋ ಅಂದ್ರೆ ಅಲ್ಪರು ಅಯೋಗ್ಯರು ಯಾವ ಗಂಡನಿಗೂ ಬಾರದಂತ ನಮ್ಮನ್ನ, ಮಣ್ಣಿಗೂ ಧೂಳಿಗೂ ಸಮಾನರಾಗಿದ್ದಂತ ನಮ್ಮನ್ನ, ಪಾಪದ ಕೆಸರಿನಲ್ಲಿ ಬಿದ್ದಂತ ನಮ್ಮನ್ನ, ಪಾಪದ ಬಂಧನದಲ್ಲಿ ಬಂಧಿಸಲ್ಪಟ್ಟಂತ ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ ದೇವರು ನಮಗೆ ಪ್ರಾಣಿ ಪಕ್ಷಿಗಳನ್ನ ಬಲಿ ಕೊಟ್ಟು ನಮ್ಮನ್ನ ಬಿಡುಗಡೆ ಮಾಡಲಿಲ್ಲ. ಪ್ರಾಣಿ ಪಕ್ಷಿಗಳ ರಕ್ತದನ್ನ ಸುರಿಸಿ ನಮ್ಮನ್ನ ಬಿಡುಗಡೆ ಮಾಡಲಿಲ್ಲ. ಬದಲಾಗಿ ತನ್ನ ಮಗನನ್ನೇ ಯಜ್ಞದ ಕುರಿಯಾಗಿ ಈ ಲೋಕಕ್ಕೆ ಕಳುಹಿಸಿಕೊಟ್ಟ. ರಕ್ತಧಾರೆಯಲ್ಲದೆ ಪಾಪ ಪರಿಹಾರ ಇಲ್ಲೆಂಬ ಶಾಸ್ತ್ರಕ್ಕೆ ನೆರವೇರಿಸೋದಕ್ಕೋಸ್ಕರವಾಗಿ ದೇವರು ತಾನೇ ತನ್ನ ಮಗನ ರಕ್ತವನ್ನೇ ಸುರಿಸಬೇಕಾಯ್ತು. ಯಾಕೆಂದ್ರೆ ಯೇಸುವಿನ ರಕ್ತವು ಸಕಲ ಪಾಪವನ್ನು ತೊಳೆದು ಶುದ್ಧ ಮಾಡುತ್ತದೆ ಅಂತ ನೋಡುವಾಗ ನಮ್ಮಲ್ಲಿರುವಂತಹ ಸಕಲ ಪಾಪವನ್ನು ತೊಳೆದು ಶುದ್ಧ ಮಾಡೋದಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ಮಾತ್ರ ಸಾಧ್ಯ ಆಯ್ತು. ಅದಕ್ಕೋಸ್ಕರವಾಗಿ ಕರ್ತನು ಪರಲೋಕದಿಂದ ಈ ಲೋಕಕ್ಕೆ ಮನುಷ್ಯನಾಗಿ ಎಳೆದು ಬರಬೇಕಾದ್ರೆ ಅದಕ್ಕೊಂದು ಸಾಧನ ಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಕರ್ತನ ದಾರಿನ ಸಿದ್ಧ ಮಾಡೋದಕ್ಕೋಸ್ಕರವಾಗಿ ಒಂದು ಕುಟುಂಬ ಬೇಕಾಗಿತ್ತು. ಅದೇ ಜಕರಿಯ ಮತ್ತೆ ಎಲಿಜಬೆತ್ ಕುಟುಂಬ. ನಾನೀಗನೇ ಯೋಹಾನನು ಕರ್ತನ ದಾರಿಯನ್ನು ಸಿದ್ಧಪಡಿಸುವಂತ ಒಂದು ಕೆಲಸಕ್ಕೋಸ್ಕರವಾಗಿ ಆ ಕುಟುಂಬ ನೇಮಕ ಮಾಡಿ ಯೇಸು ಕ್ರಿಸ್ತನ ಮರಳ ಮುಖಾಂತರವಾಗಿ ನಿಷ್ಕಳಂಕವಾದ ಕನ್ಯೆ ಮರಳ ಮುಖಾಂತರವಾಗಿ ಲೋಕಕ್ಕೆ ಕಳಿಸಿಕೊಡ್ಬೇಕಾಯ್ತು. ಅದಕ್ಕೋಸ್ಕರವಾಗಿ ಈ ಕುಟುಂಬ ನಾಶ ಮಾಡಿದ್ದಾರೆ. ನೋಡಿ, ಆ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸ್ಕೊಟ್ಟು ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡುವಂತ ಈ ಒಂದು ದೊಡ್ಡ ಯೋಜನೆಯನ್ನ ಈ ಕುಟುಂಬಗಳನ್ನ ಮುಖಾಂತರವಾಗಿ ದೇವರು ತನ್ನ ಕೆಲಸದಲ್ಲಿ ಉಪಯೋಗಿಸಿಕೊಂಡಿರುವಾಗ ನನ್ನ ನಮ್ಮ ಜೀವಿತಗಳನ್ನ ನೋಡುವಂತ ಸಮಯದಲ್ಲಿ ಪ್ರಿಯರೇ, ನಾವು ಕೂಡ ಸಾಮಾನ್ಯವಾಗಿ ಕರೆಯಲ್ಪಟ್ಟಂತಾರಲ್ಲ, ಬಹಳ ವಿಶೇಷವಾದಂತವರು. ದೇವರು ನಮ್ಮನ್ನ ವಿಶೇಷವಾಗಿ ಕರೆದಿದ್ದಾನೆ, ವಿಶೇಷವಾದ ರೀತಿಯಲ್ಲಿ ಜೀವಿಸುವಂತವನಾಗಿದ್ದಾನೆ, ವಿಶೇಷವಾದ ರೀತಿಯಲ್ಲಿ ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಅದಕ್ಕೋಸ್ಕರವಾಗಿ ನಾವು ದೇವರ ರಸ್ತದಲ್ಲಿ ಕೈ ಜೋಡಿಸಿ ಕೆಲಸ ಮಾಡುವಾಗ ನಮ್ಮ ಕುಟುಂಬದ ಮುಖಾಂತರವಾಗಿ ಕೂಡ, ನಮ್ಮ ಮುಖಾಂತರವಾಗಿ ಕೂಡ, ನಮ್ಮ ಸಭೆ ಮುಖಾಂತರವಾಗಿ ಕೂಡ ಒಂದು ದೊಡ್ಡ ಯೋಜನೆಯನ್ನ ಸಿದ್ಧಪಡಿಸಿರ್ತಾನೆ ಪ್ರಿಯ. ಹಾಗಾದ್ರೆ ಆ ದಿವಸದಲ್ಲಿ ಆ ಎರಡು ಕುಟುಂಬಗಳನ್ನ ಮುಖಾಂತರವಾಗಿ ಎರಡು ಕುಟುಂಬದವರು ಕೂಡ ಆಶೀರ್ವಾದಕ್ಕೆ ಪಾತ್ರರಾದರು. ಆ ಕುಟುಂಬದ ಮುಖಾಂತರವಾಗಿ ಇಡೀ ಲೋಕಕ್ಕೆ ಆಶೀರ್ವಾದ ಸಿಕ್ತು. ಈ ದಿವಸ ನಾವು ದೇವರ ಜೊತೆಯಲ್ಲಿ ಕೆಲಸ ಮಾಡುವಾಗ ನನಗೂ ಆಶೀರ್ವಾದ, ನನ್ನ ಕುಟುಂಬಕ್ಕೂ ಆಶೀರ್ವಾದ, ನನ್ನ ಸಭೆಗೂ ಆಶೀರ್ವಾದ, ನನ್ನ ಸಭೆಯ ಮುಖಾಂತರವಾಗಿ ಈ ಲೋಕಕ್ಕೆ ಆಶೀರ್ವಾದ. ಈ ರೀತಿಯಾಗಿ ಹೀಗೆ ದೇವರ ಜೊತೆಯಲ್ಲಿ ನಾವು ಕೆಲಸವನ್ನು ಮಾಡಿಕೊಂಡು ದೇವರ ಕೆಲಸದ ಕಡೆಗೆ ಗಮನವನ್ನು ಕೊಟ್ಟು ದೇವರೊಟ್ಟಿಗೆ ದೇವರ ರಾಜ್ಯವನ್ನ ಕಟ್ಟುವಂತ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ, ದೇವರೊಟ್ಟಿಗೆ ಕೈ ಜೋಡಿಸಿ, ದೇವರ ಜೊತೆ ಕೆಲಸದವರಾಗಿ ನಾವು ಆತನ ರಾಜ್ಯದ ಅಭಿವೃದ್ಧಿಗೋಸ್ಕರವಾಗಿ ನಾವೆಲ್ಲರೂ ಕೂಡ ತವಕ ಪಡೋಣ. ದೇವರ ಆಲೋಚನೆಯನ್ನ ಆಶೀರ್ವದಿಸಲಿ. ಹೇಗೂ ಕರ್ತನೆ, ನಾನು ಮೊದಲನೇದಾಗಿ ಸ್ತೋತ್ರ ಸಲ್ಲಿಸ್ತೇನೆ. ದೇವರು ಈ ರೀತಿಯಾಗಿ ಅಲ್ಪನಾಥ ನನ್ನನ್ನ ಈ ಒಂದು ಸೇವೆಯಲ್ಲಿ ಉಪಯೋಗಿಸ್ಕೊಂಡು ನನ್ನನ್ನ ಈ ರೀತಿಯಾಗಿ ಅವಕಾಶ ಮಾಡಿಕೊಟ್ಟದಕ್ಕಾಗಿ, ತನ್ನ ಸಾಧನವಾಗಿ ಉಪಯೋಗಿಸಿಕೊಂಡದಕ್ಕಾಗಿ ಕರ್ತನಿಗೆ ನಾನು ಮೊದಲನೇದಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಎರಡನೇದಾಗಿ ಶಿವಮೊಗ್ಗ ಸಭೆಯ ಹಿರಿಯರಿಗೂ ಮತ್ತೆ ಶಿವಮೊಗ್ಗ ಸಭೆ